ನಮಸ್ಕಾರ ವೀಕ್ಷಕರೇ ಸುಪ್ರಭಾತ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ ಸ್ವಾಗತಿಸೋಣ ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು ಸಂಖ್ಯಾ ಶಾಸ್ತ್ರಜ್ಞರು ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಗುರುಜಿ ನಮಸ್ಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ नमस्ते शंकर गुरुजी बहला वंदु विशेषवाद माहितियन्न दिनवू होत्तु बर्तीरा अदरल्लू सोमवार अंद्रे नावेल्लरू कायतने इर्तीवि गुरुजी एन हेळ्तारप्प इवत्तु अंत एन तिळिस्ता इद्दीरा नंदन नाम संवत्सरे दक्षिणायने सोमवारद कृष्ण पक्षद पंचमी तिथि पुष्य नक्षत्र विशेषवादंत ब्रह्मयोग कौलवकर्ण इवत्तिन विशेष कार्तिक सोमवारद इवत्तु तलकाडु वैद्येश्वर रथ इदे अति मुख्यवागि इवत्तु विश्व विकलचेतनर दिन अंगविकलर दिन अन्नतक्कंतद्दु अदर बग्गेने इवत्तु नानु निमगे पुट्ट माहिति कोड्तेने अदरल्लू बेळेयुव मगुवन्न आ ओंदु चिक्क वयस्सिनल्ले गुर्तिसबेकु अंत हेळ्तेवे नावु एष्टे एच्चरिके तेगेदुकोंडिद्दरु ज्योतिष्यबद्धवागि आचारबद्धवागि पूजा विधानदिंद ऊट उपक्रमगळिंद इल्ला आलोपति होमियोपति आयुर्वेदिक इवुगळ युनानीय पद्धतिय प्रकार एने तपासणे माडिसिकोंडु जागृति तेगेदुकोंडिद्रू कूड हुट्टतक्कंत मगुविगे केलवंदु समय किवि केळिसोदिल्ल ಮಾತಾಡಲಿಕ್ಕೆ ಬರೋದಿಲ್ಲ ಬೇರೆ ಏನಾದರೂ ಒಂದು ಸಮಸ್ಯೆಗಳು ಕಾಡತಕ್ಕಂತದಾಗುತ್ತೆ ಅದನ್ನ ಹೆತ್ತ ತಂದೆ ತಾಯಿಗಳಾಗಿ ನಾವುಗಳು ಸೂಕ್ಷ್ಮವಾಗಿ ಗಮನಿಸುತ್ತಾ ಇರಬೇಕು ಕೆಲವರು ಗಮನಿಸೋದು ನೀವು ಗಮನಿಸಿ ನೋಡಿ ಕೆಲವರು ಗುರುಗಳೇ ನನ್ನ ಮಗ ಇನ್ನೂ ಬೆಡ್ ವೆಟ್ ಮಾಡ್ಕೋತಾನೆ ಇನ್ನೂ ತುಂಬಾ ಸ್ಟ್ಯಾಮರಿಂಗ್ ಇದೆ ಸರಿಯಾಗಿ ಕಿವಿ ಕೇಳಿಸೋದಿಲ್ಲ ನಾವು ಗಮನಿಸಲಿಲ್ಲ ಒಂದು 3 ವರ್ಷ 4 ವರ್ಷ ಆದಮೇಲೆ ಓ ಮಗುಗೆ ಈ ಕೇಳಿಸ್ತಿಲ್ಲ ಕೆಲವರೇನ್ ಮಾಡ್ತೀರ ಅದು ದೊಡ್ಡ ದಡ್ಡತನ ಮಗು ಮಾತಾಡ್ತಿಲ್ಲ 3 ವರ್ಷ ಆಯ್ತು ಏನೋ ಪ ಪಿ ಕ ಕು ಅಂತ ಇದೆ ಅಷ್ಟೇ ಅಂತ ಇದೆ ಇಸ್ ನಾಟ್ ಇಂಪ್ರೂವಿಂಗ್ ಏ ನಿಮ್ಮ ಅಜ್ಜನೂ ಹೀಗೆ ಕಣೋ ಆಡ್ತಿದ್ದಿದ್ದು ನಿಮ್ಮ ಅಪ್ಪ ಕೂಡ ಹೀಗೆ ಕಣೋ 5ನೇ ವಯಸ್ಸಿಗೆ ಅಮ್ಮ ಅನ್ನೋಕ್ಕೆ ಶುರು ಹಚ್ಚಿಕೊಂಡ್ರು ಅನ್ನತಕ್ಕಂಥದ್ದು ಮಾಡಿಬಿಡ್ತೀರ ಪಕ್ಕದ ಮನೆಯವನ್ನ ಕೇಳ್ತೀರಾ ಅಕ್ಕಪಕ್ಕದವನ್ನ ಕೇಳ್ತೀರಾ ಅಣ್ಣ ತಂಗಿನ ಕೇಳ್ತೀರಾ ಅಕ್ಕ ತಂಗಿನ ಕೇಳ್ತೀರಾ ಮಗು ಮಾತಾಡ್ತಿದ್ದಾನಲ್ವಾ ಪರವಾಗಿಲ್ಲ ಅಲ್ವಾ ಅನ್ನತಕ್ಕಂಥದ್ದು ಸರಿಯಾಗಿ ತಿಳ್ಕೊಂಡಿರಲ್ಲ ಅವರೇನು ಮಾಡ್ತಾರೆ ಏ ಏನೂ ಇಲ್ಲ ನಮ್ಮನೇಲಿ ನಮ್ಮ ಅಮ್ಮನಿಗೂ ಲೇಟಾಗಿ ಅಂತ ಬಂದಿದ್ದು ನನಗೂ ಲೇಟಾಗಿ ಬಂದಿತ್ತು ಓ ಹೌದಲ್ವಾ ಅಂತ ಹೇಳಿ ಒಂದು ಸಣ್ಣ ನೆಗ್ಲಿಜೆನ್ಸಿ ಯಾವ ಮಟ್ಟಕ್ಕೆ ಎಡವಟ್ಟಾಗುತ್ತೆ ಅಂದ್ರೆ ಸಣ್ಣದರಲ್ಲೇ ಕರೆಕ್ಷನ್ ಮಾಡತಕ್ಕಂತ ಒಂದು ಸಮಸ್ಯೆನ ಬೆಟ್ಟದಷ್ಟು ಮಾಡಿ ಇಟ್ಟುಬಿಟ್ಟಿರ್ತೀರಾ ಮುಂದಕ್ಕೆ ಅವನಿಗೆ ಅವನೇ ಹೊರೆಯಾಗುವ ಅಷ್ಟು ಮಟ್ಟಕ್ಕೆ ಸಮಸ್ಯೆ ತಂದಿಟ್ಟಿರ್ತೀರಾ ಎಚ್ಚರಿಕೆ ಮಗು 1.5 ವರ್ಷಕ್ಕೆಲ್ಲ ಅಮ್ಮ ಅನ್ನಬೇಕು ಇದು ನಿಯಮ 1.5 ವರ್ಷಕ್ಕೆಲ್ಲ ಮಾ 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 ಅನ್ನತಕ್ಕಂತದಾದರೂ ಬರಬೇಕು 2 ವರ್ಷಕ್ಕೆ ಪೂರ್ಣವಾಗಿ ಅಮ್ಮ ಅಪ್ಪ ಅಂತ ಗುರುತಿಸತಕ್ಕಂತದ್ದು ಮಾತಾಡತಕ್ಕಂತದ್ದು ಆಲಿಸತಕ್ಕಂತದ್ದು ಏನಾದರೂ ಹೀಗೆ ಸದ್ದು ಮಾಡಿದ ತಟ್ ಅಂತ ತಿರುಗತಕ್ಕಂತದ್ದು ಮ್ಯೂಸಿಕ್ ಕೇಳಿದ ತಕ್ಷಣ ಓಡೋಗತಕ್ಕಂತದ್ದು ಏನಾದರೂ ಬಿದ್ದ ತಕ್ಷಣ ಹೀಗೆ ಅನ್ನತಕ್ಕಂತದ್ದು ಇವುಗಳ ಸೂಕ್ಷ್ಮ ಅಭ್ಯಾಸವನ್ನು ಮಕ್ಕಳಲ್ಲಿ ಗಮನಿಸಬೇಕು ಅದು ಮಾಡ್ತಿಲ್ಲ ಏನು ಸದ್ದು ಮಾಡಿದ್ರೂ ತಿರುಗ್ತಿಲ್ಲ ಅಂದರೆ ಇಮ್ಮಿಡಿಯೇಟ್ ಮಗುವನ್ನು ಅವ್ರನ್ನೂ ಇವ್ರನ್ನು ಕೇಳೋದಲ್ಲ ಒಂದು 3 ದಿನ 3 ವಾರ ಗಮನಿಸಿ ಎಸ್ ಮಗು ಎಲ್ಲೋ ಗಮನಿಸ್ತಿಲ್ಲ ಯಾರನ್ನೂ ಕೇಳೋದಲ್ಲ ಪೆಥಾಲಜಿಸ್ಟ್ಗಳಿದ್ದಾರೆ ಆಡಿಯೋ ಸ್ಪೆಷಲಿಸ್ಟ್ಗಳಿದ್ದಾರೆ ಅದಕ್ಕೆ ಅಂತ ಸಂಬಂಧಪಟ್ಟಂಥ ವಿಜ್ಞಾನ ವಿಭಾಗದಲ್ಲಿ ತುಂಬ ಪರಿಣತಿ ಪಡೆದಿರ್ತಕ್ಕಂಥ ಡಾಕ್ಟರ್ಗಳಿರ್ತಾರೆ ಫಸ್ಟ್ ಹೋಗಿ ಜ್ಯೋತಿಷ್ಯರ ಹತ್ರ ಎತ್ಕೊಂಡು ನೋಡಿ ಬರ್ತೀರಾ ಮಗು ಯಾಕೋ ಒಂಚೂರು ಈ ಥರ ವಾಲ್ತಿದೆ ನೋಡಿ ಗುರುಜಿ ಅಂತ ಡಾಕ್ಟರ್ಸ್ ಇದ್ದಾರೆ ಫಸ್ಟ್ ಅದು ಈಗಿನ ಒಂದು ನವಯುಗದಲ್ಲಿ ತುಂಬಾ ಅದ್ಭುತವಾದಂತ ಒಂದು ಸಾಧನೆಗಳನ್ನು ವಿಜ್ಞಾನ ಮಾಡಿಟ್ಟಿದೆ ಜ್ಯೋತಿಷ ಅನ್ನತಕ್ಕಂಥದ್ದು ನಾಳೆ ಇಂಥ ಸಮಸ್ಯೆ ಬರುತ್ತೆ ಅಂತ ನಾವು ಹೇಳಬಹುದೇ ವಿನಃ ಬದಲಾವಣೆ ಮಾಡುವ ಶಕ್ತಿ ನಮಗಿಲ್ಲ ಯಾರಿಗೂ ಇಲ್ಲ ಅದು ಸುಳ್ಳು ಏನಾದರೂ ಹೇಳ್ತಾನೆ ಅಂತಕ್ಕಂಥದ್ದಾದರೆ ಯಾವುದೇ ದೇವರೂ ಅಷ್ಟೇ ನೀವು ದೇವ್ರ ಹತ್ರ ಹೋಗ್ಬಿಟ್ಟು ಉರುಳ್ ಸೇವೆ ಮಾಡ್ತೀನಿ ನನ್ನ ಮಗುಗೆ ಮಾತು ಕೊಡಿಸಿ ಅಂದರೆ ಖಂಡಿತ ಕೊಡಿಸೋದಿಲ್ಲ ಅದನ್ನು ಮೊದಲೇ ಗುರುತಿಸಬೇಕು ನೀವು ನೋಡಿ ಮಕ್ಕಳಿಗೆ ಎಲ್ಲ ಕೇಳುತ್ತೆ
ಮಾತಾಡ್ಲಿಕ್ಕೆ ಬರೋಲ್ಲ, ಕೆಲವು ಮಕ್ಕಳಿಗೆ ಕೇಳಿಸೋಲ್ಲ ಮಾತಾಡಬಲ್ಲರು, ಕೆಲವು ಮಕ್ಕಳಿಗೆ ಎರಡೂ ಗೊತ್ತಾಗೋದಿಲ್ಲ. ಈ ಮೂರು ಥರದ ಸಮಸ್ಯೆಗಳಿರುತ್ತೆ. ಅದನ್ನು ಸೂಕ್ಷ್ಮವಾಗಿ ಗುರುತಿಸುವ ಶಕ್ತಿ ಇರೋದು ಆ ವಿದ್ಯೆ ಓದ್ಕೊಂಡಿರ್ತಕ್ಕಂಥ ಪರಿಣಿತರು ಡಾಕ್ಟರ್ಸು. ನಮಗದು ಗೊತ್ತಾಗೋಲ್ಲ. ಅವರು ಟೆಸ್ಟ್ ಮಾಡ್ತಾರೆ, ಆ ಮಗುಗೆ ಮಾತಾಡೋಕ್ಕೆ ಬರುತ್ತೆ, ಬಟ್ ಹೀಸ್ ಫ್ರೀಕ್ವೆನ್ಸೀಸ್ ಆರ್ ನಾಟ್ ರೀಚಬಲ್, ಅವನ ಕಿವಿ ಎಲ್ಲೋ ಕೇಳಿಸ್ತಿಲ್ಲ, ಅಲ್ಲೇನೋ ಪ್ರಾಬ್ಲಮ್ ಇದೆ. ಕೆಲವು ಮಕ್ಕಳು ಮಾತು ಬರಲ್ಲ, ಆದರೆ ನೀವು ಹೀಗೆ ಸದ್ ಮಾಡಿದ ತಕ್ಷಣ ಎತ್ತರ ತಿರುಗ್ತಾರೆ, ಆ ಒಂದು ಮ್ಯೂಸಿಕ್ ಕೇಳಿದ ತಕ್ಷಣ ಹೊರಡೋಗ್ತಾರೆ. ಕೆಲವು ಮಕ್ಕಳಿರ್ತಾರೆ, ಕೆಲವೊಂದು ಸದ್ದುಗಳನ್ನು ಆಲಿಸ್ತಾರೆ, ಅಮ್ಮ ನೀವು ಏನು ಕರೆದ್ರೂ ಅವ್ನು ತಿರುಗಿ ನೋಡೋದಿಲ್ಲ. ಅಂದರೆ ನಮ್ಮ ಫ್ರೀಕ್ವೆನ್ಸಿ ಈಸ್ ನಾಟ್ ಏಬಲ್ ಟು ರೀಚ್, ಬೇರೆ ಫ್ರೀಕ್ವೆನ್ಸಿ ರೀಚ್ ಆಗ್ತಿದ್ದಾನೆ ಅಂತ. ಅಷ್ಟು ಒಂದು ಅದ್ಭುತವಾದಂಥ ನರತಂತು, ಆ ನರತಂತುಗಳಲ್ಲಿ ಎಲ್ಲೋ ಒಂದು ಅಪಶ್ರುತಿ, ಏನೋ ಒಂದು ಡೆಡ್ ಸೆಲ್ ಆಗಿರುತ್ತೆ. ಅದನ್ನ ಜಾಗೃತಿ ಮಾಡಿಸ್ಲಿಕ್ಕೆ ಆಗುತ್ತಾ ಇಲ್ವ ಅನ್ನೋದನ್ನು ಆ ಅನುಭವಸ್ಥರು ತಿಳ್ಕೊಂಡು ನಿಮಗೊಂದು ತಯಾರಿ ಕೊಡ್ತಾರೆ, ಆ ಮಗುಗೆ ಟ್ರೈನ್ ಮಾಡ್ತಾರೆ. ಸ್ಟ್ಯಾಮ್ರಿಂಗ್, ಏ ನೀನು ಬಿಕ್ಲಾಗಿದ್ದೆ, ನಿನ್ನ ಮಗುನು ಹಾಗೆ ಒಂಚೂರು ಆಡ್ತಿದ್ದೆ, ಬಿಡೋ ಅದೇನು ಆಗೋದಿಲ್ಲ. ಇಲ್ಲ, ಸೂಕ್ಷ್ಮವಾಗಿ ಗಮನಿಸಬೇಕು. ಎಲ್ಲೋ ಮಗುವಿಗೆ ಮಾನಸಿಕವಾಗಿ ಕೆಲವು ಮಕ್ಕಳು ಹುಟ್ಟುತ್ತಾನೆ ವೆರಿ ಸ್ಟ್ರಾಂಗ್ ಇರ್ತಾರೆ, ಕೆಲವು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಕೆಪಾಸಿಟಿ ಮೇಲೆ ಕಡಿಮೆ ಇರ್ತವೆ. ಅದು ಪರಿಣಿತರಿಗೆ ಗೊತ್ತಿರುತ್ತೆ. ಸೂಕ್ಷ್ಮವಾಗಿ ಗಮನಿಸಬೇಕು. ಇಮ್ಮಿಡಿಯೇಟ್ ಒನ್ಸ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ದಾಟ್ತಿದ್ದಾಗೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ಗೆ ಕರ್ಕೊಂಡು ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೇಕು, ವೆದರ್ ನಮ್ಮ ಮಗು ಆ ಸ್ಪೀಡಲ್ಲಿ ಹೋಗ್ತಿದೆಯಾ, ಈಸ್ ಈ ಏಬಲ್ ಟು ಕ್ಯಾಚ್, ಅವನು ಅರ್ಥ ಮಾಡ್ಕೋತಿದ್ದಾನ. ನಿಮಗೆ ಗೊತ್ತಿಲ್ಲ, ಮಕ್ಕಳು ಅದ್ಭುತವಾಗಿ ಸುಳ್ಳು ಹೇಳ್ತಾರೆ, ಡಾಕ್ಟ್ರು ಖುಷಿ ಪಡ್ತಾರೆ ಅದಕ್ಕೆ. ಅಂದರೆ ಹೀ ಈಸ್ ಕ್ರಿಯೇಟಿಂಗ್ ಸಮ್ಥಿಂಗ್, ಅವನ ಕ್ರಿಯೇಟಿವಿಟಿ ವರ್ಕ್ ಆಗ್ತಿದೆ. ಒಮ್ಮೆ ಗೊಗ್ಗೊಯ ಬಂದ್ಬಿಟ್ಟಿತ್ತು ಅಂತಾರೆ ಮಕ್ಕಳು, ಎಲ್ಲೋ ಅಂದರೆ ಅಲ್ಲೇನಿಲ್ಲ ಬೇ ಅಂತ ಇರ್ತಾರೆ ಮಕ್ಕಳು. ಗಮನಿಸಿ ನೋಡಿ, ಆ ಪುಟ್ಟ ಮಕ್ಕಳು ಗೊಗ್ಗೊಯ ಬಂದ್ಬಿಡ್ತು ಅಂತೆಲ್ಲ. ದಟ್ ಮೀನ್ಸ್ ಆ ಮಕ್ಕಳು ಶಾರ್ಪ್ ಆಗ್ತಿದ್ದಾರೆ, ಅವರ ಊಹಾ ಲೋಕದಲ್ಲೊಂದು ಅದ್ಭುತವಾದಂಥ ಒಂದು ಕಥೆಗಳನ್ನು ಕಟ್ತಿದ್ದಾರೆ ಅಂತ. ಅದನ್ನೆಲ್ಲ ಗಮನಿಸಬೇಕು ಹೆತ್ತು ತಂದೆ ತಾಯಿಗಳಾಗಿ. ನೀವೇ ಒಂಚೂರು ಅರ್ಧಂಬರ್ಧ ಇದು ಮಾಡ್ಕೋಬಿಟ್ಟು ನಿಮಗೆ ನೀವೇ ಸಮಾಧಾನ ಮಾಡಿಕೊಂಡು ಆ ಮಗು ಜೀವನಕ್ಕೆ ಕೊಳ್ಳಿ ಇಡಬೇಡಿ. ಜೀವನ ಪರ್ಯಂತ ಅವರನ್ನು ವಿಕಲಚೇತನರನ್ನಾಗಿ ಮಾಡಿಡಬೇಡಿ. ಜಸ್ಟ್ ಮೇಕ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ಲೈಫ್ ಸೈಕಲ್. ಅದನ್ನು ಪರಿಣಿತರು ಹೇಳ್ಕೊಡ್ತಾರೆ, ಹೇಗೆ ಡಿಪೆಂಡೆನ್ಸಿ ಮಾಡ್ಕೋಬೇಕು, ಹೇಗೆ ಜೀವನ ಕ್ರಮ ಕಟ್ಕೋಬೇಕು, ಹೇಗೆ ನಿಂತ್ಕೋಬೇಕು ಅನ್ನತಕ್ಕಂಥ ಒಂದು ಅದ್ಭುತವನ್ನು ಮಾಡಿಕೊಡ್ತಾರೆ. ಇದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ದಯವಿಟ್ಟು ನಮ್ಮ ಮಗು ಸರಿಯಾಗಿ ಮಾತಾಡ್ತಿಲ್ಲ, ನಮ್ಮ ಮಗು ಸರಿಯಾಗಿ ಕೇಳಿಸ್ಕೋತಿಲ್ಲ, ನಮಗೆ ಗೊತ್ತಾಗೋದಿಲ್ಲಪ್ಪ, ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್. ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋರು ಆ ಅಂಥ ವಿದ್ಯೆ ಇರತಕ್ಕಂಥವ್ರು. ಯಾಕೆಂದರೆ ಇವತ್ತು ವಿಶ್ವ ವಿಕಲಚೇತನ ದಿನ, ಇದನ್ನು ಮನಸ್ಸಿನಲ್ಲಿ ನೆನಪಲ್ಲಿಟ್ಕೊಳ್ಳಿ. ಯಾಕೆಂದರೆ ನಾವು ಅವತ್ತು ಮಾಡಿದಂಥ ಒಂದು ಎಡವಟ್ಟಿನಿಂದ ಇವತ್ತು ವಿಶ್ವವ್ಯಾಪ್ತಿ ಎಲ್ಲೋ ಒಂದು ಪುಟ್ಟ ಪರ್ಸೆಂಟೇಜ್ ಮಕ್ಕಳು ತುಂಬ ನೋವಿನಲ್ಲಿದ್ದಾರೆ, ಕಣ್ಣೀರಾಗ್ತಾರೆ, ಬೆಳೆದಿದ್ದಾರೆ, ಒಂದು ಎತ್ತರಕ್ಕೆ ಬೆಳೆದಿದ್ದಾರೆ. ನಮ್ಮ ಮಗು ಅವನ ಪಾಡಿಗೆ ಡಿಪೆಂಡೆನ್ಸಿ ಇಲ್ಲದೆ ಬದುಕ್ತಾನೆ ಗುರುಗಳೇ, ನೀವೇ ತೊಗೊಂಡು ನೋಡ್ಬರೋದು ನನ್ನ ಹತ್ರ. ನನ್ನ ಮಗಳು ಮುಂದಕ್ಕೆ ಹೀಗೆ ಇರ್ತಾಳ, ಅವಳನ್ನ ಅವಳೇ ಡಿಪೆಂಡೆನ್ಸಿ ಆಗಿಬಿಡುತ್ತಾ ಅನ್ನೋ ಒಂದು ಆತಂಕದಲ್ಲಿ ಓಡಿ ಬರ್ತೀರ. ಆಗ ಮೊದಲೇ ಎಚ್ಚರಿಕೆ ತೊಗೋಬಿಟ್ಟಿದ್ರೆ, ಗರ್ಭಿಣಿ ಆಗಿದ್ದಾಗಲೇ ಎಚ್ಚರಿಕೆ ತೊಗೋಬೇಕು ಅದು ನಿಯಮ ಇದೆ, ಆ ಪಾಪು ಆದಮೇಲೂ ಎಚ್ಚರಿಕೆ ತೊಗೋಬೇಕು ಅದು ನಿಯಮ ಇದೆ. ಏನೋ ಮಕ್ಕಳಾಟಿಕೆ ಅಲ್ಲ, ಹೊಟ್ಟೆನಲ್ಲಿ ಏನೋ ಒಂದು ಹಾಕ್ಕೊಂಡಿದ್ದೀರ, ಏನೋ ಒಂದು ಮಾಡಿದ್ದೀರಾ ಅನ್ನತಕ್ಕಂಥದ್ದು, ಇದನ್ನು ಮನಸ್ಸಿನಲ್ಲಿ ನೆನಪಿಟ್ಕೊಳ್ಳಿ. ಒಳ್ಳೆಯದಾಗಲಿ. ನೀವೆಲ್ಲರೂ ಕಾಯ್ತಿರ್ತೀರಾ, ಅದರಲ್ಲೂ ನಮ್ಮ ಬೆಂಗಳೂರಿಗರು ಕಾಯ್ತಾ ಇರ್ತಾರೆ ಗುರೂಜಿಯವರನ್ನ ನೇರವಾಗಿ ಎಲ್ಲಿ ಭೇಟಿ ಮಾಡಬಹುದು ಅಂತ. ಹಾಗಾಗಿ ನಿಮಗೊಂದು ಸದಾವಕಾಶ ಇದೆ, ಇಲ್ಲಿ ಇದೇ ತಿಂಗಳ 5ನೇ ತಾರೀಕು ಅಂದ್ರೆ ಇದೇ ಬುಧವಾರ, ನಾಳೆ ಅಲ್ಲ ನಾಡಿದ್ದು, ಗುರೂಜಿ ಬರ್ತಿದ್ದಾರೆ ವಿದ್ಯಾಪೀಠ ಸರ್ಕಲ್ ಗೊತ್ತಲ್ವಾ ನಿಮ್ಗೆ, ಶ್ರೀನಗರ್ ಹತ್ರ. ಮೊದಲನೇ ಕರೆ ಯಾರು ಮಾಡಿದ್ದಾರೆ, ಎಲ್ಲಿಂದ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ಕಾರ, ನಾನು ಸವಿತಾ ಅಂತೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರು ವಿಜಯನಗರದಿಂದಾನೇ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 1/12/1979. ಸಮಯ? ರಾತ್ರಿ 10:30, ಶನಿವಾರ. 1 to 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಸವಿತಾ ಅವರೇ. 9. ಗುರುಜಿ ಇದಾರೆ, ಮಾತಾಡಿ ಮಾ. ನಮಸ್ತೆ ಶಂಕರ. ನಮಸ್ಕಾರ ಗುರುಜಿ, ಬೆಳಗಿನ ಶುಭೋದಯ ಕೂಡ ತಾಯಿ ತಮಗೂ ಕೂಡ. ಥ್ಯಾಂಕ್ ಯು. ಬಿಲೇಟೆಡ್ ಬರ್ಡೇ ವಿಶಸ್.
ಥ್ಯಾಂಕ್ ಯು ಸರ್. ಬೆಳಗ್ಗೆನೆ ಫಸ್ಟ್ನೇ ಕರೆ ನಾನು ಮಾಡ್ತಾ ಇರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇ ಸರ್ತಿ ನಿಮ್ ಜೊತೆ ಮಾತಾಡ್ತಾ ಇರೋದು ಇನ್ನೂ ಖುಷಿ ಆಗ್ತಾ ಇದೆ ನನ್ಗೆ. ಇರ್ಲಿ ತಾಯಿ ಇರ್ಲಿ, ಏನ್ ಕೇಳ್ಬೇಕಿತ್ತು ಕೇಳಿ. ಏನಿಲ್ಲ ಗುರುಜಿ, ನನ್ ಮೊದ್ಲಿಂದನೂ ಸಮಸ್ಯೆಗಳಿದ್ದೇ ಇದೆ, ಈಗಾದ್ರೂ ಸ್ವಲ್ಪ ಪರಿಹಾರ ಆಗುತ್ತೇನೋ ಅನ್ನೋ ಉದ್ದೇಶ ನಿಮ್ ಕಡೆಯಿಂದಾಗಿ. ಹೇಳಿ ತಾಯಿ. ನನ್ಗೆ ಏನಿಲ್ಲ, ಉದ್ಯೋಗದಲ್ಲಿ ತುಂಬಾ ಸಮಸ್ಯೆ ಆಗಿದೆ. ಆಲ್ಮೋಸ್ಟ್ 8 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನ್ಗೆ, 8-9 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಒಳ್ಳೆ ಎಜುಕೇಶನ್ ಕೂಡ ಮಾಡಿದೀನಿ, ಆದ್ರೂ ಉದ್ಯೋಗದ ವ್ಯವಸ್ಥೆ ಎಲ್ಲೂ ನನಗ್ ಸರಿಯಾಗಿ ಆಗ್ತಾನೆ ಇಲ್ಲ. ಸೊ ಹಂಗಾಗಿ ತುಂಬಾನೇ ಬೇಜಾರಾಗ್ತಾ ಇದೆ ನನ್ಗೆ. ಸರಿ ಸರಿ, ಆತಂಕಕ್ಕೆ ಒಳಗಾಗ್ಬೇಡಿ. ಎಲ್ಲದಕ್ಕೂ ಭಗವಂತ ಬಂದು ಮಳೆಗಾಲದಲ್ಲೇ ಮಳೆ ಆಗಬೇಕು, ಚಳಿಗಾಲದಲ್ಲೇ ಚಳಿ ಆಗಬೇಕು, ಬಿಸಿಲುಗಾಲದಲ್ಲೇ ಬಿಸಿಲಾಗಬೇಕು ಅನ್ನತಕ್ಕಂಥದ್ದು. ನಿಮ್ಮ ಜಾತಕದಲ್ಲಿ ಕರ್ಮಾಧಿಪತಿ ಚೆನ್ನಾಗಿದ್ದರೂ ಕೂಡ ಚಂದ್ರನಿಂದ 6ನೇ ಮನೆ, ಆ ಶನಿಯಿಂದ 8ನೇ ಮನೆಯಲ್ಲಿ ಚಂದ್ರ. ಸೊ ಎಲ್ಲೋ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಎಲ್ಲೋ ಮಾನಸಿಕವಾಗಿ ನೀವು ತೃಪ್ತರಾಗಿರಲು ಬಿಡುವುದಿಲ್ಲ. ಅದರಲ್ಲೂ ಉತ್ತರ ಪಾಲ್ಗುಣಿ ನಕ್ಷತ್ರದ ಭಾವದಲ್ಲಿದ್ದಾನೆ. ರಾಹುಕುಜ ಬೇರೆ ಸಂಧಿ ನಿಮ್ಮ ಒಂದು ಕುಟುಂಬ ಸ್ಥಾನದಲ್ಲಿ, ವಾಕ್ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಏನಾದರೂ ಒಂದು ಅನಾಹುತ, ಅವಘಡ, ಎಡವಟ್ಟು, ಕಿರಿಕಿರಿ, ಟೆನ್ಷನ್ನು, ಸರ್ಜರಿ, ಭರ್ಜರಿ, ತಿವಿತ, ಅಳತಕ್ಕಂಥದ್ದು, ಕೊರಗ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು, ಏನಾದರೂ ಬಿಸಿಯ ಕೆನ್ನಾಲೆಗೆ ನಿಮ್ಮ ಜೀವನದಲ್ಲಿ ಭಾರಿ ಬೀಸಿರುತ್ತೆ. ಆದರೂ ಆ ರಾಹುಕುಜ ಅಷ್ಟೇ ಸ್ಥೈರ್ಯ, ಅಷ್ಟೇ ಗುಂಡಿಗೆ ಕೊಟ್ಟಿರ್ತಕ್ಕಂಥದ್ದು. ನಿಭಾಯಿಸಿದ್ದೀರಾ, ಗೊದ್ದಿದ್ದೀರಾ, ದೊಡ್ಡ ದೊಡ್ಡ ಬಂಡೆಗಳನ್ನೇ ಪುಡಿ ಮಾಡಿ ನಿಂತಿದ್ದೀರಾ, ಆದರೂ ಈ ಸಣ್ಣ ಪುಟ್ಟ ವಿಚಾರಕ್ಕೆ ಯಾಕೋ ಒಂಚೂರು ಕೊರಗ್ತಿರ್ತಕ್ಕಂಥದ್ದು ತಾಯಿ ಜೀವ. ಹೌದೋ, ಡಿಸೆಂಬರ್ ಮಾಸ ಅಂದ್ರೇ ತುಂಬ ತಾಕತ್ತಿನ ಮಾಸ. ಹುಟ್ಟಿದ್ರೆ ಡಿಸೆಂಬರ್ನಲ್ಲೇ ಹುಟ್ಟಬೇಕು ಅಂತ ಹೇಳ್ತಿರ್ತೀನಿ. ಅಷ್ಟು ಶಕ್ತಿ ಇರತಕ್ಕಂಥ ಮಾಸ, ಅಷ್ಟೇ ಸೋಲಿರುತ್ತೆ, ಅಷ್ಟೇ ಗೆಲುವುಗಳನ್ನು ಕಾಲತ್ರ ತಗೊಬಂದಾಕುತ್ತೆ. ಅದು ರಾಜ್ ಕಪೂರ್ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ವಾಜಪೇಯಿ ಇರ್ಬೋದು, ಜೀಸಸ್ ಕ್ರೈಸ್ಟ್ ಇರ್ಬೋದು, ರತನ್ ಟಾಟಾ ಇರ್ಬೋದು, ಧೀರುಭಾಯಿ ಅಂಬಾನಿ ಇರ್ಬೋದು, ತುಂಬ ಹಲವಾರು ವಿಶೇಷವಾದಂಥ ವ್ಯಕ್ತಿಗಳು ಹುಟ್ಟಿರ್ತಕ್ಕಂಥದ್ದು. ಕ್ಷಮಿಸಿ, ಅಂಥ ಒಂದು ವಿಶೇಷವಾದಂಥ ಈ ಮಾಸದಲ್ಲಿ ನೀವು ಹುಟ್ಟಿರ್ತಕ್ಕಂಥದ್ದು. ಆತಂಕಕ್ಕೆ ಪಡತಕ್ಕಂಥದ್ದೇನೂ ಬೇಡ. ಆದರೂ ಆ ರಾಹುಕುಜನ ಪ್ರಭಾವಕ್ಕೆ ಅಮಾವಾಸ್ಯೆಗಳಂದು ಯಾವುದಾದ್ರೂ ದೇವಿ ದೇವಸ್ಥಾನದಲ್ಲಿ ದೀಪವನ್ನು ಹಸ್ತಾ ಬನ್ನಿ, ತುಂಬ ವಿಶೇಷ ಆಗುತ್ತೆ. ನೆನೆಯಲಾರದ ಮಟ್ಟಕ್ಕೆ ನೀವು ನಿಂತ್ಕೊಳ್ತಕ್ಕಂಥದ್ದಾಗುತ್ತೆ. ಆತಂಕ ಪಡಬೇಡಿ. ಕಟಕ ಲಗ್ನ ಚಂದ್ರನಿಗೆ ಪೂರ್ಣವಾಗಿ ನಿಮಗೆ ಈಗ ಶನಿಬಲ ಬಂದಿರತಕ್ಕಂಥದ್ದು, ನೆನೆಸಿದ್ದೆಲ್ಲ ಸಾಧಿಸ್ಕೊತೀರಾ, ಯೋಚನೆ ಮಾಡಬೇಡಿ, ಹೋಗ್ಬೇಡಿ. ಸವಿತಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಇವತ್ತು ಬಹಳ ವಿಶೇಷವಾಗಿ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನ ಎಲ್ಲರೂ ಆಚರಿಸ್ತಾರೆ. ನೀವು ಬೇರೆ ಜ್ಯೋತಿಷಿಗಳಿಗಿಂತ ಸ್ವಲ್ಪ ಭಿನ್ನವಾಗಿ ನಿಲ್ತೀರಾ. ಯಾಕಂತ ಹೇಳಿದ್ರೆ ಬೇರೆಯವರೆಲ್ಲ ಯಾರಾದರೂ ಸಿಕ್ಕಿದ್ರೆ ಮಂಕ ಬೂದಿ ಎರಚ್ತಾ ಇರ್ತಾರೆ, ಜ್ಯೋತಿಷ್ಯದಿಂದ ಎಲ್ಲ ಪವಾಡ ಮಾಡಬಹುದು ಅಂತ. ಆದರೆ ತಾವು ಜ್ಯೋತಿಷ್ಯ ಬರೀ ಸಮಸ್ಯೆ ಇಷ್ಟು ಅಂತ ಹೇಳುತ್ತೆ, ಪರಿಹಾರ ತಾವು ಆಸ್ಪತ್ರೆಗೆ ಹೋಗಿ ಪಡ್ಕೋಬೇಕು ಅಂತ ಹೇಳ್ತಿದ್ರಿ. ಮುಂದೆ ಗುರುಜಿ, ಆರೋಗ್ಯ ಜ್ಯೋತಿಷ್ಯದ ಬಗ್ಗೆ ಹೇಳ್ತೇನೆ. ಪ್ರತಿನಿತ್ಯ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಸಮಸ್ಯೆ ಬಗ್ಗೆ ಹೇಳ್ತಿದ್ದೆ. ಆ ಒಂದು ಪರಿಹಾರ ಕೂಡ ಏನು, ಆರೋಗ್ಯ ಏನು ಕಾಡಬಹುದು ಅಂತಕ್ಕಂಥದ್ದು. ಓದುವುದು ನಮ್ಮ ಕೆಲಸ ಅಷ್ಟೇ. ಬ್ರಹ್ಮಲಿಖಿತ, ಬ್ರಹ್ಮ ಬರೆದಿದ್ದಾನೆ, ಆ ವಿದ್ಯೆ ತಿಳಿದುಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ, ಅದನ್ನು ಗುರುಮುಖೇನ ತಿಳಿದುಕೊಂಡಿರ್ತಕ್ಕಂಥದ್ದು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಇವತ್ತು ಮೂಲ ನಕ್ಷತ್ರಕ್ಕೆ ಆಗತಕ್ಕಂಥ ಒಂದು ಆರೋಗ್ಯ ಸಮಸ್ಯೆಗಳು ಏನಾಗಬಹುದು ನೋಡೋಣ. ವಿಶೇಷವಾಗಿ ಮೂಲ ನಕ್ಷತ್ರ ಅಂದ್ರೆ ಕೇತುಭಾವ, ಚಂದ್ರ ಬಂದು ಧನುಸ್ಸು ರಾಶಿಯಲ್ಲಿ ಕುಳಿತುಕೊಳ್ತಕ್ಕಂಥದ್ದು ಅಷ್ಟಮಾಧಿಪತಿ. ಅತಿ ಮುಖ್ಯವಾಗಿ ನಿಮಗೆ ಕಾಡ್ತಕ್ಕಂಥದ್ದು ಮೊಡವೆ ಕಾಟಗಳ ಸಮಸ್ಯೆ, ಪೈಲ್ಸ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಆಗುತ್ತೆ, ಪಿಸ್ತುಲ ಪ್ರಾಬ್ಲಮ್ಸ್ ಕೂಡ ಆಗ್ತಕ್ಕಂಥದ್ದು ಆಗುತ್ತೆ, ಡಿಸೆಂಟ್ರಿ ಪ್ರಾಬ್ಲಮ್ಗಳು ಆಗ್ತಕ್ಕಂಥದ್ದು ಆಗುತ್ತೆ, ಲಂಗ್ಸ್ ಪ್ರಾಬ್ಲಮ್ಸ್, ವೀಝಿಂಗ್ ಪ್ರಾಬ್ಲಮ್ಸ್. ಚಂದ್ರ ತುಂಬ ಒಂದು ಈ ಗಾಳಿಗೆ ಶೀತಕ್ಕೆ ಕಾರಕತ್ವ, ಅಂಥ ಒಂದು ಚಂದ್ರ ಅಷ್ಟಮಾಧಿಪತಿ ನಿಮಗೆ ಲಗ್ನದಲ್ಲಿ ಬಂದು ಕುಳಿತುಕೊಳ್ಳಿಂದ ಆ ಮಿನಿಮಮ್ ಗುಪ್ತ ರೋಗ ಕಾಡಿಸ್ಬೇಕು, ಕಿಡ್ನಿ ಪ್ರಾಬ್ಲಮ್ಸ್ ಕಾಡಿಸ್ತಕ್ಕಂಥದ್ದು, ರೆಮಟೈರಿಸ್ ಆರ್ಥರೈಟಿಸ್,
ಏನಾದರೂ ಸಂಧಿಗಳಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಗಂಟುಗಳಲ್ಲಿ ಸಮಸ್ಯೆ, ಮೂಳೆಗಳಲ್ಲಿ ಸಮಸ್ಯೆ, ಮೂಳೆಯ ಮಜ್ಜೆಯಲ್ಲಿ ಸಮಸ್ಯೆ, ಬೆನ್ನು ಬಾಗುಬಿಡ್ತಕ್ಕಂಥದ್ದು. ಅದರಲ್ಲೂ ಮೂಲಾ ನಕ್ಷತ್ರದವರು ಹುಟ್ಟುವಾಗ ಆ ಮಗು ಹುಟ್ಟಿದ ತಕ್ಷಣವೇ ನೇರವಾಗಿ ಹೇಳಿರ್ತೇನೆ, ನೆನಪಿನಲ್ಲಿಟ್ಕೊಳ್ಳಿ, ಚಂದ್ರಭಾವ ಅಷ್ಟಮಾಧಿಪತಿಯಾಗಿ ಧನುಸು ರಾಶಿ ಕುಳಿತುಕೊಂಡಿರೋದ್ರಿಂದ ಮೈಯೆಲ್ಲ ಎಚ್ಚರಿಕೆ ಆಗಿರಬೇಕು. ಅವರಿಗೆ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಬೇಕಾದ್ರೆ ಕೆಲವೊಂದು ನಾವು ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸ್ ಎಲ್ಲ ಕೊಡಿಸ್ತೇವೆ ಪುಟ್ಟ ಮಕ್ಕಳಿಗೆ. ಗೋ ಟು ಎ ಸ್ಪೆಷಲಿಸ್ಟ್. ಯಾರೋ ಏನೋ ಕೊಡ್ತಾರೆ, ಏನೋ ಡ್ರಾಪ್ಸ್ ಹಾಕ್ಸೋದು ಇದೆಲ್ಲ ಮಾಡಬೇಕಾದ್ರೆ ಮೈಯೆಲ್ಲ ಎಚ್ಚರಿಕೆ ಇರಬೇಕು. ಆ ಮಕ್ಕಳಿಗೆ ಮೂಲ ನಕ್ಷತ್ರದವರಿಗೆ ಬೇಗ ಇನ್ಫೆಕ್ಷನ್ಸ್ ಜಾಸ್ತಿ. ಅದರ ಮೇಲೆ ಆ ಚಂದ್ರನ ಮೇಲೆ ಏನಾದರೂ ಕುಜರಾಹು ಸಂಧಿಯೋ, ಚಂದ್ರ ಕೇತು, ಚಂದ್ರ ರಾಹು ಏನಾದರೂ ಧನುಸ್ ರಾಶಿ ಧನುರ್ಲಗ್ನದಲ್ಲಿ ಸೇರಿ ಹುಟ್ಟತಕ್ಕಂಥ ಮಕ್ಕಳು ಫಿಸಿಕಲ್ ಡ್ಯಾಮೇಜ್ ಶುಡ್ ಹ್ಯಾಪನ್ ಆರ್ ಎ ನರ್ವಸ್ ಡ್ಯಾಮೇಜ್ ಶುಡ್ ಹ್ಯಾಪನ್ ವಿಲ್ ಹ್ಯಾಪನ್ ಕನ್ಫರ್ಮ್. ಇದು ಒಂದು ಸ್ಟೇಜಲ್ಲಿ ಆದರೂ ಅವ್ರನ್ನ ಪ್ಯಾರಾಲಿಸಿಸ್ ಮಾಡಿಸ್ಲೇಬೇಕು, ಮಾಡಿಸುತ್ತೆ. ಅದು ನಾನು ನೋಡಿದ್ದೇನೆ ಮೂಲ ನಕ್ಷತ್ರದ ಹಲವಾರು ವ್ಯಕ್ತಿಗಳನ್ನು. ಗಂಟು ಸಮಸ್ಯೆ ಕನ್ಫರ್ಮ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನೋಡಿ, ಅವ್ರಿಗೆ ಹಲವಾರು ಆಪರೇಷನ್ಸ್ ಕೂಡ ಆಗಿರ್ತಕ್ಕಂಥದ್ದು ಮೂಲ ನಕ್ಷತ್ರದ ಪ್ರಭಾವದಲ್ಲೇ ಹುಟ್ಟಿರ್ತಕ್ಕಂಥ ಒಂದು ವಿಶೇಷವಾದಂಥ ವ್ಯಕ್ತಿ. ಸಾಧನೆ ಮಾಡ್ಕೊಂಡಿದ್ದಾರೆ, ಅದ್ರ ಹಿಂದ್ಗಡೆ ಪರಿಶ್ರಮ ಅಲ್ಲ, ಅಗಾಧವಾಗಿರ್ತಕ್ಕಂಥ ತಾಳ್ಮೆ, ಸಂಯಮ ಅಂತ ಹೇಳ್ತವೆ. ಮೂಲ ನಕ್ಷತ್ರದಲ್ಲೇ ಆ ಮಹಾಲಕ್ಷ್ಮಿ ಹುಟ್ಟಿರ್ತಕ್ಕಂಥದ್ದು, ಮೂಲ ನಕ್ಷತ್ರದಲ್ಲೇ ಹನುಮಂತ ಹುಟ್ಟಿರ್ತಕ್ಕಂಥದ್ದು ಅನ್ನೋ ಒಂದು ಮಾತು ಕೂಡ ಹೇಳ್ತಾರೆ. ಅಂಥ ಒಂದು ಮೂಲ ನಕ್ಷತ್ರಕ್ಕೆ ತುಂಬ ಅದೇ ಮಗುವಾಗಿ ಹುಟ್ಟಿದ ತಕ್ಷಣ ಆ ಒಂದು 3 ವರ್ಷ 4 ವಯಸ್ಸಿನವರೆಗೂ ತುಂಬ ಎಚ್ಚರಿಕೆಯಿಂದ ತಂಡಿಗೆ ಒಳಗಾಗದ ಹಾಗೆ, ತಂಡಿ ಆಗ್ತಿದ್ರೆ ಇಮಿಡಿಯೇಟ್ ಆಗಿ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗುವ ಹಾಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ನಾಟ್ ದ್ಯಾಟ್ ಏನೂ ಆಗೋಲ್ಲ ಬಿಡು, ಏನೋ ಒಂದು ಟ್ಯಾಬ್ಲೆಟ್ ನಾವೇ ಮೆಡಿಕಲ್ ಸ್ಟೋರಿಂದ ತಂದು ಕೊಟ್ಬಿಡೋಣ, ಏನೋ ಒಂದು ವೀಕ್ಸ್ ಹಚ್ಚಿಬಿಡೋಣ ಅನ್ನತಕ್ಕಂಥದಕ್ಕೆಲ್ಲ ಇದಾಗಬೇಡಿ. ದೇ ವಿಲ್ ಬಿ ಮೋರ್ ಇನ್ಫೆಕ್ಟೆಡ್. ಇನ್ಫೆಕ್ಷನ್ ತುಂಬ ಬೇಗ ಮೂಲ ನಕ್ಷತ್ರದವ್ರಿಗೆ ಆಗ್ತಕ್ಕಂಥದ್ದು, ಯಾಕಂದರೆ ಅವರಿಂದ ಪ್ರಕೃತಿ ತುಂಬ ದೊಡ್ಡ ನಿಯಮಗಳನ್ನು ಎಕ್ಸ್ಪೆಕ್ಟೇಷನ್ಗೋಸ್ಕರನೇ ಕಳಿಸಿರುತ್ತೆ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇರೋರಿಗಿನ ಪೇಯ್ನ್ ಜಾಸ್ತಿ. ನೆನಪಿರಲಿ, ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ಕೊಡ್ತೇನೆ, ಕಾದು ನೋಡಿ. ವೀಕ್ಷಕರೇ, ಮತ್ತೊಮ್ಮೆ ನಾನು ನಿಮಗೆ ನೆನಪನ್ನ ಮಾಡ್ತಾ ಇದ್ದೀನಿ, ನಮ್ಮ ಓಂಕಾರ ಗುರುಜಿಯವರು ಮತ್ತೆ ನಿಮ್ಮನ್ನ ನೇರವಾಗಿ ಭೇಟಿ ಮಾಡಲಿಕ್ಕೆ ಬರ್ತಿದ್ದಾರೆ. ಇದೇ 5ನೇ ತಾರೀಕು ಅಂದ್ರೆ ಇದೇ ಬುಧವಾರ ಸಂಜೆ 6 ಗಂಟೆಗೆ ಎಲ್ಲಿ ಅಂತ ಹೇಳ್ತೀರಾ? ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ ಶ್ರೀನಗರ್ ಬಳಿ ಬರುತ್ತೆ. ಡೊಂಕಲಾ ಫೀಲ್ಡ್ ಅಂತ ಕೂಡ ಕರೀತಾರೆ ಅದನ್ನ. ಕೆಂಪೇಗೌಡ ಆಟದ ಮೈದಾನಕ್ಕೆ ಖಂಡಿತ ತಾವು ಬರ್ತೀರಾ ತಾನೆ? ನಾವು ಕಾಯ್ತಾ ಇರ್ತೀವಿ. ಈಗ ಯಾರು ಕಾಯ್ತಿದ್ದಾರೆ ಕೇಳೋಣವಾ? ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾನು ಅನುಪಮಾ ಅಂತ, ಕನಕ್ಪುರದಿಂದ. ಅನುಪಮಾ ಅವರು ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಮ್ಮ ತಂದೆ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಅವ್ರ ಹೆಸರು? ಪುಟ್ಸ್ವಾಮಿ ಗೌಡ ಅಂತ. ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? 15/3 1947. ಸಮಯ? ಸಮಯ ಗೊತ್ತಿಲ್ಲ ಮೇಡಮ್. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿಮ್ಮ. 7. ಅನುಪಮಾ ಅವರೇ, ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಮಾ. ಇವ್ರಿಗೆ ಶುಗರ್ ಏನಾದ್ರು ಇದೆಯೇನೋ ತಾಯಿ? ಇಲ್ಲ ಇಲ್ಲ, ಆ ತರದ್ದೇನಿಲ್ಲ ಗುರುಜಿ, ಆರೋಗ್ಯ ಸಮಸ್ಯೆ ಇದೆ. ಅದಕ್ಕೆ ಕೇಳಿದೆ, ಯಾಕಂದ್ರೆ ಗುರು ವಕ್ರ ಗುಪ್ತ ರೋಗವೊಂದು ಕಾಡಬೇಕು ಒಳಗಡೆಯೇ. ಏನಾದ್ರೂ ಒಂದು ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಹೌದು ಈ ತರದ್ದು ಆ ಗುರು ವಕ್ರನ ಆದಾಗ ಒಳಗಡೆ. ಅದಕ್ಕೆ ಫಸ್ಟ್ ಪ್ರಶ್ನೆ ಕೇಳಿದ್ದೆ, ಶುಗರ್ ಪ್ರಾಬ್ಲಮ್ ಏನಾದ್ರೂ ಇದೆಯಾ ಅನ್ನತಕ್ಕಂಥದ್ದು. ಖಂಡಿತ ಇವ್ರಿಗೆ ಆರೋಗ್ಯ ಸಮಸ್ಯೆಗಳು ತುಂಬ ದೀರ್ಘವಾಗಿ ಕಾಡ್ತಕ್ಕಂಥದ್ದಾಗುತ್ತೆ. ಅದು ಒಂದು ರೀತಿ ಆತಂಕದ ಛಾಯೆಯನ್ನು ಕುಟುಂಬದಲ್ಲಿ ತಂದಿಡ್ತು. ಏನಾಗ್ಬೋದು ಮುಂದಕ್ಕೇನೋ, ಹೀಗೆ ಇರುತ್ತಾ, ಕಂಟಿನ್ಯೂ ಆಗುತ್ತಾ, ಶಾರ್ಟ್ ಔಟ್ ಆಗುತ್ತಾ, ಈ ರೀತಿ ಆಗ್ತಕ್ಕಂಥ ಒಂದು ಭಾವ ಆಗುತ್ತೆ. ಹೌದು ಗುರುಜಿ, ಹೌದು. ಆ ರಾಹು 2ನೇ ಮನೆಯಲ್ಲಿ ಚಂದ್ರಭಾವದಲ್ಲಿದ್ದಾನೆ. ಕೇತು ಕೂಡ ವಿಶೇಷವಾಗಿ ಆ ಒಂದು ಅನುರಾಧ ನಕ್ಷತ್ರದಲ್ಲಿದ್ದಾನೆ. ತೊಂದರೆ ಏನೂ ಆಗೋದಿಲ್ಲ, ಆತಂಕ ಪಡಬೇಡಿ. ಆದರೂ ಗುರುವಕ್ರ ಯಾರಾದರೂ ಗುರುಗಳಿಗೆ ಏನಾದರೂ ಸಿಹಿ ಹಣ್ಣು ಶಲ್ಯ ಪಂಚೆ ಭೇಟಿಯಾದಾಗ ಕೊಡ್ತಕ್ಕಂಥದ್ದು. ಗುರುವಕ್ರ ಇರುವವರು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬಾರ್ದು. ಸಾಮೂಹಿಕವಾಗಿ ಮಾಡ್ತಿದ್ರೆ ಅದರಲ್ಲಿ ಪಾಲ್ಗೊಳ್ಳಬಹುದೇ ವಿನಃ ನಾವೇ ನಮ್ಮನೆಗೆ ನಮ್ಮ ಕುಟುಂಬಕ್ಕೆ ಅನ್ನತಕ್ಕಂಥದ್ದು ಮಾಡಲಿಕ್ಕೆ ಹೋದರೆ ಅಲ್ಲೇನಾದರೂ ಒಂದು ಸಮಸ್ಯೆ, ಕೋರ್ಟಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಗಂಡು ಮಕ್ಕಳ ಸಮಸ್ಯೆ ಏನಾದರೂ ಬಾಧಿಸ್ತಕ್ಕಂಥದ್ದು ಆಗ್ಬಿಡುತ್ತೆ. ಸೊ ಇದನ್ನು ಮನಸ್ಸಿನಲ್ಲಿ ನೆನಪಲ್ಲಿಟ್ಕೊಳ್ಳಿ. ಪೌರ್ಣಮಿಗೆ ದೇವಸ್ಥಾನಗಳಲ್ಲಿ ಮಾಡ್ತಿರ್ತಾರೆ, ಸಾಮೂಹಿಕವಾಗಿ ಯಾರಾದರೂ ಹೋಗ್ಬಿಟ್ಟು ಕುಳಿತು ಅನುಷ್ಠಾನ ಮಾಡ್ಕೊಂಡು ಬನ್ನಿ. ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು, ಯೋಚನೆ ಮಾಡಿಬಿಡಿ, ಹೋಗಿ ಬನ್ನಿ.
ಅನುಪಮ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ ನೀವು ಹೇಳ್ತಿದ್ರಿ ಆರೋಗ್ಯ ಜ್ಯೋತಿಷ್ಯದಲ್ಲಿ ಮೂಲ ನಕ್ಷತ್ರದವರು ಬೇರೆ ನಕ್ಷತ್ರಗಳಿಗಿಂತ ಸ್ವಲ್ಪ ಜಾಸ್ತಿನೇ ಎಚ್ಚರಿಕೆಯನ್ನ ವಹಿಸಬೇಕು ಅಂತ. ಇನ್ನೇನೆಲ್ಲ ಸಮಸ್ಯೆಗಳು ಬರುತ್ತೆ ಗುರುಜಿ? ಅತಿ ಮುಖ್ಯವಾಗಿ ಬೇರೆ ನಕ್ಷತ್ರಗಳಿಗಿಂತ ಅನ್ನೋದಕ್ಕಿಂತ ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಪುಟ್ಟ ಮಕ್ಕಳು ಆಗಿರೋವರೆಗೂ ಒಂದು 7ನೇ ವಯಸ್ಸಿನವರೆಗೂ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಅವ್ರಿಗೇನೋ ಸಿವಿಯರ್ ಥಂಡಿ ಆಯಿತು ಅಂದರೆ ಮಾತ್ರ, ಬಿಕಾಸ್ ಈ ಒಂದು ಮೂಲ ನಕ್ಷತ್ರಕ್ಕೆ ಬೇಗ ಪೋಲಿಯೋ ಅಟ್ಯಾಕ್ ಆಗೋದು, ಪ್ಯಾರಾಲಿಸಿಸ್ ಪ್ರಾಬ್ಲಮ್ ಆಗೋದು, ಸೆಳೆತ ಆಗೋದು, ಏನಾದರೂ ವಿಕಲಚೇತನರು ಆಗ್ತಕ್ಕಂಥದ್ದು, ದೈಹಿಕ ಸಮಸ್ಯೆಗಳಾಗ್ತಕ್ಕಂಥದ್ದು, ಫಿಸಿಕಲಿ ಡ್ಯಾಮೇಜ್ ಆಗೋದು, ಇಂಜುರಿ ಆಗೋದು, ಸರ್ಜರಿ ಆಗೋದು, ಎಕ್ಸ್ಟೆನ್ಸ್ ಆಗೋದು, ಏನಾದರೂ ಇನ್ಫೆಕ್ಷನ್ ಆಗೋದು, ಚಿಕನ್ ಪಾಕ್ಸ್ ಥರ ಏನಾದರೂ ಒಂದು ಆಗೋದು ಸರ್ವಸಾಧಾರಣ ಆಗಿರುತ್ತೆ. ಜಾತಕ ಬಲಾಢ್ಯವಾಗಿದ್ದರೆ ತೊಂದರೆ ಏನೂ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು. ಅದರ ಮೇಲೆ ಏನಾದರೂ ಕುಜರಾಹು ಸಂಧಿ, ಚಂದ್ರಕೇತು ಸಂಧಿ ಏನಾದರೂ ಧನುರ್ಲಗ್ನದಲ್ಲಿ ನಡೀತು ಅಂದರೆ ಮಾತ್ರ, ಚಂದ್ರರಾಹು ಸಂಧಿ, ಚಂದ್ರಕೇತು ಸಂಧಿ ಕನ್ಫರ್ಮ್ ಏನಾದರೂ ಕೋಲ್ಡ್ ಡಿಸೀಸ್ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದಾಗ್ಬಿಡುತ್ತೆ. ಆದ್ದರಿಂದ ಮಾತ್ರವೇ ಸ್ವಲ್ಪ ಎಚ್ಚರಿಕೆ. ಅತಿ ಮುಖ್ಯವಾಗಿ ನಿಮಗೆ ಈ ಮೂಲ ನಕ್ಷತ್ರದವರಿಗೆ ಈ ಸೊಂಟದ ಸಮಸ್ಯೆಗಳು ಸರ್ವಸಾಧಾರಣ, ಸೊಂಟಕ್ಕೆ ಬಲವಿರುವುದಿಲ್ಲ, ಗುರುಗಳೇ ಪೋಲಿಯೋ ಆಗಿಬಿಡ್ತು ಅಂತ ಹೇಳ್ತಿರ್ತಾರೆ. ಎಲ್ಲಿರುತ್ತೆ ಸೊಂಟದ ಕೆಳಗಡೆ ಬಲ ಇರಲ್ಲ ನೋಡಿ, ಅವ್ರಿಗೆ ಕಾಲು ಎಳ್ಕೊಂಡು ನಡೀತಕ್ಕಂಥದ್ದು, ಏನಾದರೂ ಒಂದು ಹ್ಯಾಂಗರ್ಸ್ ಮೂಲಕ ಒಂದು ಸಪೋರ್ಟಿವ್ ಮೂಲಕ ಓಡಾಡ್ತಕ್ಕಂಥದ್ದು, ಒಂದು ಮೊದಲೇ ಎಚ್ಚರಿಕೆ ತೊಗೋಬಿಟ್ಟಿದ್ದಿದ್ರೆ ಹೌದಲ್ವಾ? ಹಾಗೆ ನಿಮಗೆ ಅತಿ ಮುಖ್ಯವಾಗಿ ಪಲ್ಮನರಿ ಟ್ರಬಲ್ಸ್ ಕಾಣಿಸ್ಕೊಳ್ತಕ್ಕಂಥದ್ದು ಕೂಡ ಆಗುತ್ತೆ. ಸ್ವಲ್ಪ ತುಂಬ ಥಂಡಿ ಪದಾರ್ಥ ತೊಗೋಬೇಡಿ. ಥಂಡಿ ಪದಾರ್ಥ ತೊಗೋಬೇಡಿ ಅಂದರೆ ಕೆಲವರು ಗುಂಡು ಪ್ರಿಯರು ಪೂರ್ತಿ ಗುಂಡು ಹಾಕ್ಕೊಂಡೆ ಕೂತ್ಕೊಬಿಡ್ತಾರೆ. ಅರೆ ಗುರುಗಳು ಹೇಳಿದ್ರು ಥಂಡಿ ಆಗಬಾರ್ದು ಅಂತ ಬಿಸಿ ಮಾಡ್ಕೋತಿದ್ದೀವಿ ಅಂತ. ನಿಮಗೆ ಚಂದ್ರ ಅಷ್ಟಮಾಧಿಪತಿ ಕುಡುಕುತನದ ಅಭ್ಯಾಸಕ್ಕೆ ಒಳಗಾದರೆ ಮೂಲ ನಕ್ಷತ್ರದವರಷ್ಟು ಕುಡಿಯೋಷ್ಟು ಏನು ಯಾರೂ ಕುಡಿಯೋಲ್ಲ, ಬೆಳ್ಳಂ ಬೆಳಗ್ಗೆ ಕೂತ್ಕೊಬಿಟ್ಟಿರ್ತೀರ. ದಯವಿಟ್ಟು ಅಂಥ ಅಭ್ಯಾಸಗಳಿದ್ರೆ ಮೊದಲು ಕಡಿಮೆ ಮಾಡಿ, ಮೊದಲು ಕಡಿಮೆ ಮಾಡಿ ಬಿಡಿ ಅಂದರೆ ನೀವು ಬಿಡೋದಿಲ್ಲ ನನಗೆ ಗೊತ್ತಿದೆ. ಅಟ್ಲೀಸ್ಟ್ ಕಡಿಮೆ ಮಾಡ್ಕೊಳ್ಳಿ. ಹೆಂಡತಿ ಮಕ್ಕಳಿದ್ದಾರೆ, ಕುಡಿದು ನೀವು ಹಾಳಾಗೋದಲ್ಲದೆ ನಿಮ್ಮಿಂದ ಇಡೀ ಕುಟುಂಬಕ್ಕೆ ಸರ್ವನಾಶ ತಂದಿಡಬೇಡಿ. ವಿಪರೀತ ಕುಡಿತಕ್ಕೆ ದಾಸರಾಗಿಬಿಡುವರಿ ಮೂಲ ನಕ್ಷತ್ರದವರು, ಎಚ್ಚರಿಕೆ. ಚಂದ್ರ ಅಷ್ಟಮಾಧಿಪತಿ ಕೇತುವಿನ ರಾಹುವಿನ ಪ್ರಭಾವಕ್ಕೆ ಒಳಪಟ್ಟರೆ 101% ಯು ವಿಲ್ ಟಚ್ ದಿ ಲಿಕ್ಕರ್. ಧನುಸು ರಾಶಿಯವರು ಸ್ವಲ್ಪ ಇದೊಂದು ವಿಚಾರದಲ್ಲಿ ಅಭ್ಯಾಸಗಳಿದ್ರೆ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಅಷ್ಟಮಾಧಿಪತಿಯಾದಂಥ ಚಂದ್ರ ಅಷ್ಟೇ ಮನೋಬಲನೂ ಕೊಡ್ತಾನೆ ನಿಮಗೆ, ಅದೊಂದು ಅದ್ಭುತ. ಯು ಆರ್ ಒನ್ ಆಫ್ ದ ವಂಡರ್ ಕಿಡ್. ನೀವೇನಾದರೂ ಮಾಡ್ಕೋಬೇಕು ಅಂತ ಒಂದು ಸಲ ಧನುರ್ಲಗ್ನದವರು ಇಲ್ಲ ಧನುಸು ರಾಶಿಯವರು ಅನ್ಕೋಬಿಟ್ರಿ ಅಂದರೆ ಮಾಡೇ ಮಾಡ್ತೀರ, ಅಷ್ಟು ಶಕ್ತಿ ಇದೆ. ದ ಪ್ರಾಬ್ಲಮ್ ಇಸ್ ಯು ನೀಡ್ ಟು ಸ್ಟಾರ್ಟ್. ಚಂದ್ರ ಅಯ್ಯೋ ಬಿಡೋ ನಾಳೆ ನೋಡ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ, ಸ್ಮೋಕಿಂಗ್ ಹ್ಯಾಬಿಟ್ಸ್ ಇತ್ತು ಅಂದರೂ ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಗ್ಯಾಸ್ಟ್ರಿಕ್ ಅನ್ನೋದು ಸರ್ವಸಾಧಾರಣ, ಯಾಕೆಂದರೆ ನಿಮಗೆ ಕೆಲಸಗಳ ಮೇಲೆ ನಿಂತ್ಕೋಬಿಟ್ರೆ ಎಲ್ಲವನ್ನ ಮರೆತು ಬಿಡ್ತೀರ. ನಿಮ್ಮ ಗುರಿ ಛಲ ಅನ್ನೋದು ನಿಮಗೆ ತುಂಬ ದೊಡ್ಡ ಆಲೋಚನೆಯ ಪಟ್ಟ, ಅದರಿಂದ ಊಟವನ್ನು ಕೆಡಿಸ್ಕೋತೀರ. ಮೊದಲು ಹೊಟ್ಟೆ ತುಂಬ ಊಟ ತಿನ್ನಿ. ಸಮಯಕ್ಕೆ ಸರಿಯಾಗಿ ಅದ್ಭುತವಾದಂಥ ನಳಪಾಕ ತಜ್ಞರು ಧನುರ್ಲಗ್ನ ಇಲ್ಲ ಧನುರಾಶಿಯವರು, ಅವ್ರ ಕೈಲಿ ಅಡುಗೆ ಮಾಡಿಸ್ಕೊಂಡು ತಿನ್ನೋದೇ ಒಂದು ಅದ್ಭುತ. ನೀವು ಬಹುದೊಡ್ಡ ಸೇವಾಕರ್ತರು ಕೂಡ, ಸೇವೆ ಮಾಡೋದ್ರಲ್ಲಿ ನಿಮ್ಮನ್ನು ಮೀರಿಸಿದ ವ್ಯಕ್ತಿಗಳಿಲ್ಲ. ಯಾರಾದರೂ ನಿಮ್ಮ ಮನೆಗೆ ಊಟಕ್ಕೆ ಬಂದರೆ, ಅತಿಥಿ ಬಂದರೆ, ಆ ಅತಿಥಿಯನ್ನು ದೇವರಿಗಿಂತಲೂ ಹೆಚ್ಚಾಗಿ ನೋಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅದು ನಿಮ್ಮದು. ಅಷ್ಟು ಚೆನ್ನಾಗಿ ಸೇವೆ, ಹಾರೈಕೆ, ಆತ್ಮೀಯತೆ ಎಲ್ಲವೂ ಇರತಕ್ಕಂಥದ್ದು. ಯುದ್ಧ ಮಾಡೋಕ್ಕೆ ನಿಂತ್ಕೊಂಡ್ರೆ ನಿಮಗಿಂತ ದೊಡ್ಡ ಕೃಷ್ಣದೇವರಾಯರಿಲ್ಲ. ಯಾಕೆಂದರೆ ಧನುರ್ಲಗ್ನದಲ್ಲಿ ಶ್ರೀಕೃಷ್ಣ ದೇವರಾಯ ಎದ್ದಿದ್ದು, ಅದಕ್ಕೆ ಆ ಜಗಜಟ್ಟಿ. ಆತನಿಗೆ 3-3.5 ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ, ಮ್ಯಾಕ್ಸಿಮಮ್ 4.5 ಇದ್ದ ಅಂತ ಇತಿಹಾಸ ತಜ್ಞರು. ಆ ಮುಖವೆಲ್ಲ ಸಿಡುಬಿನ ಕಲೆ, ಚಿಕನ್ ಪಾಕ್ಸ್ ಅಂತಾಗಲೇ ಹೇಳಿದ್ದೆ. ನೋಡಿ, ಚಲದಂಕಮಲ್ಲನಾಗಿ ಜಗಜಟ್ಟಿಯಾಗಿ ನಿಲ್ತಾನೆ ಧನುರ್ಲಗ್ನದ ಆ ಶ್ರೀಕೃಷ್ಣ ದೇವರಾಯರು. ವಿದ್ಯಾರಣ್ಯ ತೀರ್ಥರು ಕೂಡ ಧನುರ್ಲಗ್ನವೇ. ಚುನಾವಣೆ ಅನ್ನತಕ್ಕಂಥ ಇವತ್ತೊಂದು ಎಲೆಕ್ಷನ್ ಕಮಿಷನ್ ಅಂತ ಮಾತಾಡ್ತೇವೆ, ಅಂಥ ಒಂದು ಅದ್ಭುತವಾದಂಥ ಒಂದು ಸಿಸ್ಟಮನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಸರ್ವಸಾಧಾರಣರು ಕೂಡ ಅಲ್ಲಿ ಡೂಪ್ಲಿಕೇಟ್ ಆಗದ ಹಾಗೆ ವೋಟಿಂಗ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂಥವರು TN ಶೇಷನ್. ಅವರು ಕೂಡ ಧನುರ್ಲಗ್ನ.
ಆ ಒಂದು ತಾಕತ್ ಇರುತ್ತೆ ನಿಮ್ಗೆ ಏನಾದರೂ ಒಂದು ಸಾಧನೆಗಳು ಮಾಡಬೇಕು ಅಂತ. ಆದರೆ ಈ ಒಂದು ಹೆಲ್ತ್ ಇಶ್ಯೂಸ್ ತುಂಬ ಒಂದು ಸ್ಟ್ರೆಸ್ ತೊಗೊಂಡು ಸ್ಪೈನಲ್ ಕಾರ್ಡ್ಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದಾಗುತ್ತೆ. ಸರ್ವಸಾಧಾರಣ ನಿಮಗೆ ಕುತ್ತಿಗೆ ನೋವು ಇಲ್ಲ ಬೆನ್ನುನೋವು ಇಲ್ಲ ಸೊಂಟ ನೋವು ಆರ್ ಮಿನಿಮಮ್ ಬಿಕಾಸ್ ಆಫ್ ದ ಸ್ಟ್ರೆಸ್ ಬಿ ಪಿ ಆ್ಯಂಡ್ ಶುಗರ್. ಆದಷ್ಟು ಧ್ಯಾನ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಥಂಡಿ ಡ್ರಿಂಕ್ಸ್ ಸ್ಮೋಕ್ ನಾನ್ ವೆಜ್ ತುಂಬ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಇಷ್ಟು ಮಾಡಿ ನೀವು, ಯಾಕೆಂದರೆ ನೀವು ಆಚಾರವಂತ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಯು ವಿಲ್ ಬ್ರೇಕ್ ರೂಲ್. ಫಸ್ಟ್ ಬ್ರೇಕ್ ಮಾಡೋದ್ರಲ್ಲಿ ನೀವೇ, ಏ ತಿನ್ನಬಾರ್ದಂತೆ ಪಕ್ಕಕ್ಕೆ ತೆಗೆದಿಡೋ ಇದು ಆಚಾರ ಸೇವ್ಸ ಆಮೇಲೆ ನೋಡ್ಕೊಳ್ಳೋಣ ಅಂತಕ್ಕಂಥ ಸ್ವಲ್ಪ ಭಾವ ಎಚ್ಚರಿಕೆನಪ್ಪ ಒಳ್ಳೆಯದಾಗಲಿ. ಗುರುಜಿ, ನೀವು ಹೇಳ್ತಿದ್ರಿ ಮೂಲ ನಕ್ಷತ್ರದವರ ತಾಕತ್ತು ಎಷ್ಟರ ಮಟ್ಟಿಗಿರತ್ತೆ, ಜೊತೆಗೆ ಆರೋಗ್ಯ ಸಮಸ್ಯೆ ಏನೆಲ್ಲ ಬರುತ್ತೆ ಆದರೂ ಪರವಾಗಿಲ್ಲ ಪರಿಹಾರ ಕೂಡ ಇದೆ ಅಂತ ತಿಳಿಸ್ತಾ ಇದ್ರಿ. ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣವಾ? ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಪದ್ಮಶ್ರೀ ಅಂತ, ಧಾರವಾಡದಿಂದ. ಬಹಳ ಸಂತೋಷ ಪದ್ಮಶ್ರೀ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ನ ಬಗ್ಗೆನೇ ಕೇಳ್ಬೇಕು. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಹಾ, 20 20 ಜನವರಿ 84. ಸಮಯ? ಮಧ್ಯಾಹ್ನ 1:20. 1-12 ವರೆಗೆ ಒಂದು ಸಂಖ್ಯೆಯನ್ನ ಹೇಳಿ. ಮರ್ತೋಗ್ಬಿಟ್ರಾ? ಹೇಳಿ ಸಮಯ ಮತ್ತೊಮ್ಮೆ ಹೇಳಿ. ಸಮಯ ಹೇಳಿ ಮತ್ತೊಮ್ಮೆ. ಸಮಯ ಮಧ್ಯಾಹ್ನ 1:20. 1-12 ವರೆಗೆ ಒಂದು ಸಂಖ್ಯೆಯನ್ನ ಹೇಳಿ ಪದ್ಮಶ್ರೀ ಅವರೇ. 9. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ಶನಿ ಸಪ್ತಮದಲ್ಲಿ ತುಂಬಾ ಉಚ್ಚಂಗತನಾದಂತ ಜಾತಕ, ಕುಜನೂ ಉಚ್ಚಂಗತ, ಕೇಂದ್ರ ಭಾವದಲ್ಲಿ ಸೂರ್ಯ ಶುಕ್ರನಿರ್ತಕ್ಕಂಥ ಜಾತಕ, ಅಬ್ಬೋ ತುಂಬಾ ವಿಶೇಷವಾದಂಥ ಜಾತಕ ಅಂತ ಹೇಳ್ತವೆ. ಯಾವ ಹೆಣ್ಣು ಮಗುವಿಗೆ 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆಯಲ್ಲಿ ಸೂರ್ಯ ಶುಕ್ರ ಸೇರಿದಾಗ ಅಧಿಕಾರದಲ್ಲಿ ಬಾಳುವರು ಅಂತ ಹೇಳ್ತೇವೆ. ಆದರೆ ಎಲ್ಲೋ ಸಂಸಾರ ವಿಚಾರದಲ್ಲಿ, ದಾಂಪತ್ಯ ವಿಚಾರದಲ್ಲಿ, ಕುಟುಂಬ ವಿಚಾರದಲ್ಲೊಂದು ಒಂಚೂರು ದೋಸೆ ತೂತಾಗ್ಬಿಡುತ್ತೆ ಅನ್ನತಕ್ಕಂಥದ್ದು ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ. ಹಾಂ, ಎಲ್ಲೋ ಅದರಲ್ಲೇ ನಾನು ವಂಚಿತಳು ಅನ್ನತಕ್ಕಂಥದ್ದು ಅನಿಸುತ್ತೆ. ಹೌದೋ ಅಲ್ವೋ? ಹೌದು ಹೌದು. ಅದು ನೀವು ಏನು ಮಾಡಿದ್ರು ತೂತಾದ ಲೋಟ. ಇದೊಂದು ಹೇಳ್ಕೊಡ್ತೇನೆ ನೋಡಿ, ನಾನು ತುಂಬಿಸೋಕ್ಕಾಗಲ್ಲ, ಮುಖ್ಯವಾಗಿ ನೀವೇ ತುಂಬಿಸ್ಕೊಳಕ್ಕಾಗಲ್ಲ, ಭಗವಂತನೇ ಬಂದರೂ ತುಂಬಿಸಲಾಗುವುದಿಲ್ಲ ಅಂತ ವೆಂಕಟೇಶ್ವರನಿಗೂ ಕೂಡ ಮದುವೆಯಾದ 3 ಗಳಿಗೆಯಷ್ಟೇ ಪದ್ಮಾವತಿಯೊಂದಿಗೆ ಸರಸವಿತ್ತು. ಆ ನಂತರ ಇಬ್ಬರು ಬೇರೆ ಬೇರೆ ಆಗಬೇಕು ಅನ್ನೋದಿತ್ತು. ಹಾಗೆ ನಾವೇನು ಮಾಡ್ತೇವೆ, ಒಂದು ಬಹುದೊಡ್ಡದಾಗಿ ತೂತಾದ ಲೋಟವನ್ನೇ ನೋಡ್ತಾ ಕೂತ್ಕೋತೇವೆ. ಅಯ್ಯೋ ನೀರು ಹೋಯ್ತು, ಇಲ್ಲಿ ನೀರು ತುಂಬಿರೋ 10 ಬಿಂದಿಗೆಗಳಿದ್ದಾವೆ, ಅದನ್ನು ನೋಡಲ್ಲ. ಆ ಲೋಟ ಹೋಯ್ತು, ನಮ್ಮ ಅವ್ವ ಕೊಟ್ಟಿದ್ದು, ನಮ್ಮ ಅಜ್ಜನ ಕಾಲದ್ದು, ನಮ್ಮ ಮುತ್ತಜ್ಜನ ತಗೊಂಡು ಬಂದಿದ್ದಂತೆ ಅನ್ನತಕ್ಕಂಥದ್ದು ಆ ಭಾವದಲ್ಲೇ ನಮ್ಮನ್ನು ಸುಟ್ಕೋಬಿಡ್ತೀವೋ ತಾಯಿ? ಮೊದಲು ಅದ್ರ ಕಡೆ ಗಮನ ಕೊಡಬೇಡಿ. ಯು ಕೆನಾಟ್ ಕರೆಕ್ಟ್ ಇಟ್, ಅದಾಗಲ್ಲ. ಅದ್ರ ಕಡೆ ನೋಡಿದಷ್ಟು ನೀನು ಇನ್ನೂ ಕಣ್ಣೀರಾಗ್ತೀಯ, ಸಾಧನೆ ಮಾಡಲಿಕ್ಕೆ ಏನೂ ಆಗೋದಿಲ್ಲ ತಾಯಿ. ಮೊದಲು ಕುಟುಂಬ, ಅದರಲ್ಲೂ ನಿಮ್ಮದು ವಿಶೇಷವಾಗಿ ಉತ್ತರಭಾದ್ರ ನಕ್ಷತ್ರ. ಉತ್ತರಭಾದ್ರ ನಕ್ಷತ್ರಕ್ಕೆ ಕುಟುಂಬದಲ್ಲೊಂದು ತೂತು, ಆ ದೋಸೆ ತೂತು ನಡಿಲೇಬೇಕು. ಶನಿ ಭಾವ ನಕ್ಷತ್ರ ಅಲ್ವಾ, ಶನಿ ತತ್ವ. ಏನೋ ಕಣ್ಣೀರು, ಅದರಲ್ಲೂ 12ನೇ ಮನೆ, ಮಲಗುವ ಮನೆಯಲ್ಲೇ ಕಣ್ಣೀರು ಹಾಕುವಳು ಪ್ರತಿನಿತ್ಯ. ನಿಮಗೆ ನೋಡಿ, ಆ ಒಂದು ಪೂಜೆ ಮಾಡಬೇಕಾದಾಗಲಿ, ಎಲ್ಲಾದರೂ ದೇವಸ್ಥಾನ ಅಂದಾಗಲಿ ಯಾಕೋ ಕಣ್ಣು ತುಂಬಂದ್ಬಿಡುತ್ತೆ. ಹೌದು ಅಲ್ವ? ಹೌದು ಹೌದು. ಹಾಂ, ಅದನ್ನು ಮೊದಲು ಆ ಕಡೆ ಇಡೋ ತಾಯಿ. ಅಯ್ಯೋ ಅದಿದ್ದೆ, ನೀನೇನು ಮಾಡಿದ್ರು ಅದು ಅದೇ. ಜಾಲಿ ಮರ ಜಾಲಿ ಮರವೇ, ಮುಳ್ಳಿನ ಮರ ಮುಳ್ಳಿನ ಮರವೇ, ಏನು ಮಾಡಿದ್ರು ಕಳ್ಳಿಗಿಡ ಕಳ್ಳಿಗಿಡವೇ. ಅದರಲ್ಲಿ ಕಳ್ಳಿಗಿಡ ಹಿಂಗೆ ಕಿತ್ತರೆ ಹಾಲು ಬರುತ್ತೆ. ಅಯ್ಯೋಯ್ಯೋ ಹಾಲು ಬರುತ್ತೆ ಅಂತ ತೊಗೊಂಡು ಬಾಯಲ್ಲಿ ಬಿಟ್ಟರೆ ಅಂದರೆ ಶಿವಶಿವನೇ. ಅಮ್ಮನ ಹಾಲಂತೂ ಆಗೋದಿಲ್ಲ, ಅದು ಅದು ವಿಷದ ಹಾಲು ಅಷ್ಟೇ. ಅಯ್ಯೋ ಸ್ವೀಟ್ ಹಾಲಾಗು ಸ್ವೀಟ್ ಹಾಲಾಗು ಅಂದರೆ ಅದು ಆಗೋದಿಲ್ಲ, ಬಿಟ್ಬಿಡಬೇಕು, ಬೇರೆ ಕಡೆ ನೋಡಬೇಕು, ಗಮ್ಯ ಬೇರೆ ಕಡೆ ಇಡಿ. ಅಧಿಕಾರ, ಓದು, ಕೆಲಸ, ವ್ಯವಹಾರ ಅಂತ ಹಿಡ್ಕೋ ತಾಯಿ. ತುಂಬ ದೊಡ್ಡ ಮಟ್ಟಕ್ಕೆ ನಿಂತ್ಕೊಳ್ತಕ್ಕಂಥದ್ದಾಗುತ್ತೆ, ಸಾಧಿಸ್ಕೋತೀಯ, ಚೆನ್ನಾಗಿರ್ತೀಯ. ಆ ಚಂದ್ರದೋಷಕ್ಕೆ ಆದಷ್ಟು ದೇವಿ ದೇವಸ್ಥಾನಗಳಲ್ಲಿ ಅಭಿಷೇಕಕ್ಕೆ ಒಂದಷ್ಟು ಅರಿಶಿನವನ್ನು ಕೊಡಿ, ಜೇನುತುಪ್ಪವನ್ನು ಕೊಡಿ, ಚಂದನವನ್ನು ಕೊಡಿ. ಅಭಿಷೇಕ ಮಂಗಳವಾರ ಶುಕ್ರವಾರ ಪ್ರತಿನಿತ್ಯ ಇರುತ್ತೆ. ಮಂಗಳವಾರ ಶುಕ್ರವಾರ ಗ್ರಹಣ ಅಮಾವಾಸ್ಯ ಪೌರ್ಣಮಿ ಅಂಥ ಸಂದರ್ಭಗಳಲ್ಲಿ ಏನಾದರೂ ನಿಮ್ಮ ಶಕ್ತಿ ಕೊಟ್ಟು ನೋಡಿ, ನಿಮಗೂ ಶಕ್ತಿ ತುಂಬಿಸ್ತಾಳೆ ಆಕೆ.
ಒಳ್ಳೇದಾಗ್ಲಿ ಆಗುತ್ತೆ ಕೂಡ, ಹೋಗ್ಬನ್ನಿ. ಪದ್ಮಶ್ರೀ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗೇನು ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ, ಆರೋಗ್ಯ ಜ್ಯೋತಿಷ್ಯ ಹೇಳ್ತಿದ್ದೆ. ಈಗ ವಿಶೇಷವಾಗಿ ಈ ವಾಸ್ತುವಿನ ಬಗ್ಗೆ ನಾನು ಹೇಳ್ತಿದ್ದೆ. ಅಡುಗೆ ಮನೆ ನೈಋತ್ಯ ಮೂಲೆಯಲ್ಲಿ ಇರಬಾರದು, ಸುಟ್ಟು ಹಾಕೋಬಿಡ್ತೀರಾ ಅಂತ. ಈಶಾನ್ಯ ಮೂಲೆಯಲ್ಲಂತೂ ಇರಲೇಬಾರದು, ತಲೆ ಕೊಳ್ಳಿ ಇಟ್ಕೋಬಿಡ್ತೀರಾ. ವಾಯುವ್ಯ ಮೂಲೆಯಲ್ಲಿ ಇರಬಹುದು, ಬಟ್ ನಾಟ್ ಸೋ ಎಫೆಕ್ಟಿವ್. ಅಡುಗೆ ಮಾಡ್ತೀರಾ, ಯಾಕೋ ತಿನ್ಬೇಕು, ಬಿಡು ತಿನ್ನೋಣ, ಏನೋ ತಿಂದು ಏನೋ ಮಾಡ್ದು ಈ ರೀತಿ ಅನಿಸುತ್ತೆ. ಆ ಅಡುಗೆ ಮನೆಯನ್ನು ಆಗ್ನೇಯ ಮೂಲೆಯಲ್ಲಿಡಬೇಕು. ಹೆಚ್ಚಾಗಿ ಹೆಚ್ಚಾಗಿ ಅಲ್ಲ, ಅಲ್ಲೇ ಬರಬೇಕು, ಕೈ ಇಲ್ಲೇ ಬರಬೇಕು, ಬಲಭುಜ. ಏನು ತಗೊಂಡು ಇಲ್ಲೆಲ್ಲ ಸೊಂಟದಲ್ಲಿಟ್ಟರೆ ಅಭಾಸವಾಗಿ ಕಾಣಿಸುತ್ತೆ. ಹೌದಲ್ವೋ? ಆಗ್ನೇಯ ಮೂಲೆ ಅಂತ ಮತ್ತೆ ತೋರಿಸ್ಕೊಡ್ತೀನೇನು ಅಂತ. ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಈ ಪೂರ್ವ ದಕ್ಷಿಣದ ಮೂಲೆಯನ್ನು ಆಗ್ನೇಯ ಮೂಲೆ ಅಂತ ಹೇಳ್ತೇವೆ. ಈ ಪೂರ್ವ ದಕ್ಷಿಣದ ಮೂಲೆಯನ್ನು ಆಗ್ನೇಯ ಮೂಲೆ, ಅಲ್ಲಿ ಬರಬೇಕು ಬೆಂಕಿ. ಅಡುಗೆ ಮನೆ ಟುವರ್ಡ್ಸ್ ಟು ಫೇಸಿಂಗ್ ಟುವರ್ಡ್ಸ್ ಟು ಈಸ್ಟ್, ಪೂರ್ವಾಭಿಮುಖವಾಗಿ ನಿಂತು ಅಡುಗೆ ಮಾಡಬೇಕು. ಆ ಅಡುಗೆಯ ಆ ಒಂದು ಒಲೆ, ಗ್ಯಾಸ್ ಸ್ಟವ್ ಅನ್ನತಕ್ಕಂಥದ್ದು ಪೂರ್ಣವಾಗಿ ಕಾರ್ನರ್ಗೆ ಬಂದರೆ ತುಂಬ ಒಳ್ಳೆಯದು. ಚೂರು ಈ ಕಡೆ ಇಲ್ಲಿ ಒಂದು ಸಿಂಕ್ ಥರ ಇಟ್ಕೊಳ್ತಕ್ಕಂಥದ್ದು, ಪಾತ್ರೆ ತೊಳ್ಕೊಳ್ಳಿಕ್ಕೋ ಕೈ ತೊಳ್ಕೊಳ್ಳಿಕ್ಕೋ, ಆ ವಾಟ್ರದ್ದೇನಾದರೂ ಒಂದು ವಾಟರ್ ಫಿಲ್ಟರ್ ಹಾಕಿಸ್ಕೊಳ್ಳಿಕ್ಕೋ ಒಳ್ಳೆಯದಾಗುವುದು. ಇಲ್ಲೊಂದು ಮಧ್ಯಭಾಗದಲ್ಲಿ ಈ ಮೂಲೆಯಲ್ಲಿ, ಈಗ ಇದೊಂದು ಮೂಲೆ, ಇಲ್ಲಿ ಅಡುಗೆ ಮನೆ ಮಾಡಿಟ್ಟಿದ್ದೀರಾ, ಅಲ್ಲೊಂದು ಕಿಟಕಿ ಇದ್ದರೆ ತುಂಬ ಒಳ್ಳೆಯದು. ಎಕ್ಸಾಸ್ಟ್ ಫ್ಯಾನ್ ಇದ್ದರೆ ತುಂಬ ಒಳ್ಳೆಯದು, ಆ ಬಿಸಿ ಗಾಳಿಯನ್ನು ತೆಗೆಯಲಿಕ್ಕೆ ಅಂತ ಹೇಳ್ತೇವೆ. ಪೂರ್ವಕ್ಕೆ ಮುಖ ಮಾಡಿ, ಈಗ ನೋಡಿ ನಾನು ಪೂರ್ವವನ್ನು ನೋಡ್ತಿದ್ದಾನೆ. ಅಡುಗೆ ಮಾಡ್ತಕ್ಕಂಥದ್ದು ಮಾಡಿದ ಮೇಲೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆ ಅಡುಗೆಯ ಪಾತ್ರೆಯನ್ನು ಮಾಡಿದಂಥ ಅನ್ನದ ಪಾತ್ರೆ, ಸಾಂಬಾರ್ ಪಾತ್ರೆ ಇರತಕ್ಕಂಥ ಪಾತ್ರೆಯನ್ನು ತೆಗೆದು ದಕ್ಷಿಣದ ಮೂಲೆಯಲ್ಲಿಡಬೇಕು. ಇಲ್ಲಿ ದಕ್ಷಿಣದ ಕಡೆ ಇಟ್ಟರೆ ತುಂಬ ಶ್ರೇಷ್ಠ. ಇಲ್ಲಿ ಸ್ಟೋರೇಜ್ ಇಟ್ಟರೆ ಅಡುಗೆ ಮನೆಯಲ್ಲಿ, ಈ ದಕ್ಷಿಣದ ಕಡೆ ಶೆಲ್ಫ್ ಮಾಡಿಬಿಟ್ಟು ಅಲ್ಲಿ ಅಕ್ಕಿ, ಬೇಳೆ, ತರಕಾರಿ, ಫ್ರಿಡ್ಜ್ ಏನಾದರೂ ಇಟ್ಟರೆ ತುಂಬ ಒಳ್ಳೆಯದು. ಇಟ್ ಶುಡ್ ಫೇಸ್ ಟುವರ್ಡ್ಸ್ ಟು ನಾರ್ತ್, ಉತ್ತರಕ್ಕೆ ಮುಖ ಮಾಡಿರಬೇಕು ಆ ಒಂದು ಫ್ರಿಡ್ಜು. ಏನು ಮಾಡಿರ್ತೀರಾ ಗೊತ್ತಿಲ್ಲದೆಯೇ ಇಲ್ಲೆಲ್ಲೋ ಇಟ್ಟಿರ್ತೀರಾ ಪಶ್ಚಿಮಕ್ಕೆ ನೋಡುತ್ತೆ, ಇಲ್ಲ ಇಲ್ಲೆಲ್ಲೋ ಇಟ್ಟಿರ್ತೀರಾ ದಕ್ಷಿಣಕ್ಕೆ ನೋಡುತ್ತೆ, ಖಾಲಿ ಖಾಲಿ ಆಗ್ತಕ್ಕಂಥ ಒಂದು ಭಾವ. ಇದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಇನ್ನಷ್ಟು ಮಾಹಿತಿಗಳಿದೆ ಈ ಒಂದು ಅಡುಗೆ ಮನೆ ಬಗ್ಗೆ, ಮುಂದಿನ ಭಾಗ ಇಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಕಾದ್ರು ವೀಕ್ಷಕರೇ, ನಾನು ಆಗ್ಲಿಂದಲೂ ಹೇಳ್ತಾನೆ ಬರ್ತಾ ಇದ್ದೀನಿ, ನಮ್ಮ ಓಂಕಾರ ಗುರುಜಿ ಅವರು ಬರ್ತಿದ್ದಾರೆ ನೇರವಾಗಿ ನಿಮ್ಮ ಜೊತೆ ಮಾತಾಡಲಿಕ್ಕೆ, ಹಾಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿಕ್ಕೆ. ನಾಳೆ ಅಲ್ಲ, ನಾಡಿದ್ದು ಅಂದರೆ 5ನೇ ತಾರೀಕು ಬುಧವಾರ, ಸ್ಥಳ ಎಲ್ಲಿ ಅಂತ ಆಗಲೇ ಹೇಳಿದ್ದೀನಿ, ವಿದ್ಯಾಪೀಠ ಸರ್ಕಲ್ ಬಳಿ ಕೆಂಪೇಗೌಡ ಆಟದ ಮೈದಾನ, ಅದನ್ನು ಡೊಂಕಲಾ ಫೀಲ್ಡ್ ಅಂತ ಕೂಡ ಕರೀತಾರೆ. ನೀವೆಲ್ಲರೂ ಚಿಂತೆ ಮಾಡ್ತಿರಬಹುದು, ನೇರವಾಗಿ ಬಂದ್ಬಿಡ್ಬೋದಾ, ಪಾಸಸ್ ಏನಾದರೂ ಇದೆಯಾ ಅಂತ ಅಲ್ವಾ. ಹೌದು, ಅಲ್ಲೇ ಇವತ್ತೇ ನೀವು ಆ ಫೀಲ್ಡಿಗೆ ಹೋದರೂ ಕೂಡ ಪಾಸಸ್ ದೊರಕತ್ತೆ ಅಂತ ಹೇಳ್ತಾ ತೆಗೆದುಕೊಳ್ಳೋಣ. ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರೀಗ ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣ ಬನ್ನಿ. ಹಲೋ, ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮಾ, ನಿಮ್ ಹೆಸರು? ನಮ್ ಹೆಸರು ಸವಿತಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇಲ್ಲಿ ಕುಂದಾಪುರದಿಂದ. ಬಹಳ ಸಂತೋಷ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 16/1986. ಸಮಯ? ಸಮಯ ಬೆಳಗಿನ ಜಾವ 4 ಗಂಟೆ ರಾತ್ರಿ. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಸವಿತಾ ಅವರೇ. 9 ಮೇಡಮ್. 9. ಗುರುಜಿ ಇದಾರೆ, ಮಾತಾಡಿ ಮಾ. ಓಕೆ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಲಗ್ನದಲ್ಲಿರ್ತಕ್ಕಂತ ಶನಿ ಮದುವೆ ಆಯ್ತಮ್ಮ? ಮದುವೆ ಆಗ್ಲಿಲ್ಲ, ಅದೇ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಯ್ತು. ಲಗ್ನದಲ್ಲಿರುವ ಶನಿ ಮದುವೆ ಆಯ್ತಮ್ಮ ಅಂತ ಕೇಳಿದ್ದ ಅದಕ್ಕೆ, ಯಾಕಂದ್ರೆ ವೃಶ್ಚಿಕ ಲಗ್ನಕ್ಕೆ ಶನಿ ಯಾನಾದ್ರೂ ಒಂದು ಪ್ರೀತಿಸಿದ್ದೋ ಇಷ್ಟಪಟ್ಟಿದ್ದೋ ಶನಿ ಏನಾದರೂ ಬಂದರೆ ವೃಶ್ಚಿಕ ಲಗ್ನಕ್ಕೆ ಕನ್ಫರ್ಮ್ ಅಲ್ಲೊಂದು ಮುರಿತ ಬರಬೇಕು. ಮುರಿದು ಹೋಯ್ತು ಅಂದ್ರೆ ಮದುವೆ ಫೆಬ್ರವರಿ 15ಕ್ಕಂತ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರು. ಅದಕ್ಕೆ ಯಾಕೆ ಈ ತರ ಗಳಗಳಗಳಗಳಗಳ ಅಂತ ಮಾತಾಡೋದು? ಅಯ್ಯೋ ಹೋಗಲು ಅಂತ ಹೇಳಿ, ಗಂಡಾದವನು ಅರಸಿ ಬರಬೇಕು, ಹುಡುಕಿ ಬರಬೇಕು, ಇದು ನನ್ನ ಆಸ್ತಿ. ಬಂಗಾರವಾಗಲಿ, ಹೆಣ್ಣಾಗಲಿ, ಹಸುವಾಗಲಿ, ಜಮೀನಾಗಲಿ,
ಯಾವತ್ತೂ ಹುಡ್ಕೊಂಡು ಹೋಗಲ್ಲ ತಾಯಿ, ನಾ ಹುಡ್ಕೊಂಡು ಹೋಗ್ಬೇಕು. ಆ ಜಮೀನಿಗೆ ನೋಡಿ ಮಾತುಕತೆ ಮಾಡಬೇಕು. ಏನಪ್ಪ ಜಮೀನು ಕೊಡ್ತೀರಾ? ನಮಗೆ ಬೇಕದು, ನಮ್ಮನೆಗೆ ಬೇಕು, ನಾವು ತಗೋಬೇಕು ಅಂತ ಮಾತು ಕಟ್ಟಬೇಕು. ಆಯ್ತು ಬಾ ಬನ್ನಿ ಮಾತಾಡೋಣಂತೆ, ನಮ್ಮನೆಗೆ ಹುಡುಗಿ ಇದೆ ಬನ್ನಿ ಅಂತ. ಸೊ ಜಮೀನಿರೋರ ಹತ್ರ ಹೋಗ್ಬೇಕು ನಾವು. ಮತ್ತೆ ಒಂದು ಎರಡು ಮೂರು ಸಲ ಹೋದ್ಮೇಲೆ ಹುಡುಗಿ ತೋರಿಸು ಶಾಸ್ತ್ರ ಮಾಡಿಸ್ತಾರೆ. ಹಾಗೆ ಜಮೀನು ನೋಡೋಕ್ಕೆ ಹೋಗ್ಬಿಟ್ಟು, ಹಾ ಫಲವತ್ತಿದೆಯೋ, ಎಷ್ಟು ತೆಂಗಿನ ತೋಟ ಇದೆ, ಎಷ್ಟು ತೆಂಗಿನ ಮರ ಇದೆ, ಎಷ್ಟು ಅಡಿಕೆ ಮರ ಇದೆ, ಎಷ್ಟು ಬಾಳೆ ಗಿಡ ಇದೆ ನೋಡಿ ಬರ್ತೀವಿ ಅಂದರೆ, ಆ ಹೆಣ್ಣುಮಗು ಹೇಗಿದೆ, ಆಕೆ ಅಂದ ಹೇಗಿದೆ, ಸಂಸ್ಕೃತಳು ಎಷ್ಟು ಓದ್ಕೊಂಡಿದ್ದಾಳೆ, ತಿಳ್ಕೊಂಡಿದ್ದಾಳೆ ಅಂತ. ಅದು ಬಂದ ಮೇಲೆ ನಮಗೆ ಓಕೆ ಆಗಿದೆ, ಈಗ ಮಾತುಕತೆ ಕೂತ್ಕೋಬೋದಾ, ಅಂದರೆ ಟೋಕನ್ ಅಡ್ವಾನ್ಸ್ ಕೊಡ್ಬೋದಾ ಅಂತ. ಸೊ ಆಗ ಬಂದು ಮಾತುಕತೆ ಕೂತ್ಕೋತೇವೆ. ಅದಾದ ಮೇಲೆ ಎಲ್ಲಿ ಎವ್ರಿಥಿಂಗ್ ಕೊಡೋದು ತೊಗೊಳ್ಳೋದು, ನೀವು ಇಷ್ಟಕ್ಕೆ ಕೊಡಿ, ನಮ್ಮ ರೇಟು ಇಷ್ಟು ದಿನದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋತೀವಿ ಅಂದರೆ, ಇಷ್ಟು ದಿನದಲ್ಲಿ ಮದುವೆ ಮಾಡಿಕೊಡ್ತೀವಿ, ಇಷ್ಟು ಒಡವೆ ಹಾಕ್ತೀವಿ ನಮ್ಮ ಮಗುಗೆ, ನಿಮ್ಮ ಹುಡುಗ ಏನಾಗ್ತಾನೆ ನಮ್ಮ ಹುಡುಗಿಗೆ ಅಂದರೆ, ನೀವೇನೇನು ಮಾಡ್ಕೋತೀರಾ, ಇದು ಎಷ್ಟು ದಿನದಲ್ಲಿ ಮಾಡ್ಕೋತೀರಾ ರಿಜಿಸ್ಟ್ರೇಷನ್, ಬೇಗ ಮಾಡ್ಕೋಬೇಕಪ್ಪ, ಬೇರೆಯವ್ರು ಬಂದರೆ ಕೊಟ್ಟುಬಿಡ್ತೀವಿ ಅಂತ. ಇಲ್ಲ ಇಲ್ಲ ಸ್ವಾಮಿ, ತಗೊಳ್ಳಿ ಒಂದು ಕಾಲು ಭಾಗ ಅಂತ ಹೇಳಿಬಿಟ್ಟು ದುಡ್ಡು ಕೊಡ್ತಾರೆ ಆ ಭೂಮಿಗೆ, ಆ ಹಸುವಿಗೆ, ಆ ಬಂಗಾರಕ್ಕೆ. ಹಾಗೆ ಆ ಹೆಣ್ಣಿಗೂ ಅಷ್ಟೆ, ನಮಗೇ ಬೇಕು ಆ ಹೆಣ್ಣು ಅಂಥೇಳಿ ಒಂದು ಉಂಗುರವನ್ನು ತೊಡಿಸ್ತಾರೆ, ಅದನ್ನು ನಿಶ್ಚಿತಾರ್ಥ ಅಂತವೆ. ಇಷ್ಟು ಮಾಡಿದ ಮೇಲೆ ರಿಜಿಸ್ಟ್ರೇಷನ್ಗೆ ಪೇಪರ್ ರೆಡಿ ಮಾಡ್ಕೋತಾರೆ, ಅಂದರೆ ಲಗ್ನವನ್ನು ಕಟ್ಟಿಸಿ ಮದುವೆ ಪತ್ರಿಕೆ ಹಂಚ್ತಾರೆ. ಇದು ನಮ್ಮ ಹುಡುಗಿಗೂ ಈ ಹುಡುಗನಿಗೂ ಮದುವೆ ಅನ್ನತಕ್ಕಂಥದ್ದು. ಇದಾದ ಮೇಲೆ ಮದುವೆ ಶಾಸ್ತ್ರ ಅಂದರೆ ರಿಜಿಸ್ಟ್ರೇಷನ್, ಟ್ರೆಸ್ ಪಾಸಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಅಂತ ಒಂದು ಬೌಂಡ್ರಿ ಹಾಕ್ತಾನೆ, ಒಂದು ಹೆಸರು ಹಾಕ್ತಾನೆ, ಫೋನ್ ನಂಬರ್ ಹಾಕ್ತಾನೆ. ಯಾರು ಇದನ್ನು ದಾಟೋ ಆಗಿಲ್ಲ, ಕರಿಮಣಿ ಹಾಕಿ ಕಾಲುಂಗುರ ಹಾಕಿ ಇದು ನನ್ನ ಆಕೆ, ಆಕೆಯನ್ನು ಬಂದು ಒಪ್ಪಿಸೋದು ಅವನೇ, ಅವನ ಮನೆಯವರೇ. ಅವರೇ ಹೋದಂದ್ರೆ ನೀನು ಯಾಕೋ ಆ ಜಮೀನು ಕೊಂಡ್ಕೊಳ್ಳೋಕೆ ಇನ್ನೊಬ್ಬ ಪುಣ್ಯಾತ್ಮ ಬರ್ತಾನೆ ಬಿಡು. ಜಮೀನಿಗೆ ಅಹಂ ಇರಬೇಕು, ಜಮೀನ್ದಾರನಿಗಲ್ಲ, ಕೊಂಡ್ಕೊಳ್ಳೋವನಿಗಲ್ಲ. BMW ಕಾರು ಅಹಂಕಾರ ಪಟ್ಬಿಟ್ರೆ ಮುಗಿದೋಯ್ತು. ನಮ್ಮಿಂದ BMW ಕಾರು, ನಮ್ಮಿಂದ ಹೆಲಿಕಾಪ್ಟ್ರು, ನಮ್ಮಿಂದ ಪೋಸ್ಟು, ಆ ಮನೆಯ ಹೆಣ್ಣಿಂದಲೇ ಒಂದು ಕುಟುಂಬ ವೃತ್ತಿ. ಯಾಕೆ ಆತಂಕ ಪಡ್ತಿ ತಾಯಿ? ಯಾವತ್ತೂ ಕಣ್ಣೀರು ಹಾಕಬೇಡಿ, ಅವನಿಗೆ ಯೋಗ್ಯತೆ ಇಲ್ಲ. ರಮಿಸಬೇಕು, ಪ್ರೀತಿಸಬೇಕು, ಹೇಳಬೇಕು ನೀನು ನನ್ನವಳು, ನಿನ್ನ ನಾನು ಸಾಕ್ತೇನೆ, ಪ್ರೀತಿಸ್ತೇನೆ, ನಿನ್ನ ಮಕ್ಕಳಿಗೂ, ನಿನ್ನ ಮಾನಕ್ಕೂ, ನಿನ್ನ ಶೀಲಕ್ಕೂ, ನಿನ್ನ ಕುಟುಂಬಕ್ಕೂ ರಕ್ಷೆಯಾಗಿ ನಿಲ್ತೇನೆ. ಅದೇನೇ ಕಷ್ಟ ಬಂದರೂ ಬಿಡುವುದಿಲ್ಲ, ಅದೇನೇ ಸುಖ ಬಂದರೂ ಬದಲಾಗುವುದಿಲ್ಲ ಅನ್ನತಕ್ಕಂಥ ಮಾತನ್ನೇ ಆ ಸಪ್ತಪದಿಯಲ್ಲಿ ಆಡ್ತಕ್ಕಂಥದ್ದು, ತುಳಿತ ಹೇಳ್ಕೊಂಡು ಬರ್ತಕ್ಕಂಥದ್ದು. ಆ ಸಪ್ತಪದಿ ತುಳಿಸೋನೇ ಪುಕ್ಕಲ ಓಡೋಗಿದ್ದಾನೆ, ಏನೇನೋ ಕಾರಣಗಳು ಕೊಟ್ಟು ಅದನ್ನು ನೀವು ಆತಂಕ ಹಾಕ್ಕೊಂಡು ಅಯ್ಯೋ ಎಲ್ಲರ ಮುಂದ್ಗಡೆ, ನಾಲ್ಕು ಜನದ ಮುಂದ್ಗಡೆ ಹೆಂಗಾಯಿತು ಅಂತ, ಅದು ಅವರು ಪಡಬೇಕು ನಾಚಿಕೆ, ನೀವಲ್ಲ. ಹೆಣ್ಣು ಯಾವತ್ತೂ ಪಡಬಾರ್ದು. ಅರೆ, ನೂರು ಜನ ಬಂದು ಬೆಲೆ ಕಟ್ತಾರೋ ತಾಯಿ ಜೀವ, ನೋಡಿದವ್ರನ್ನೆಲ್ಲ ಕಟ್ಕೊಳ್ಳೋಕ್ಕಾಗಲ್ಲ. ಭಗವಂತ ಒಂದು ಭ್ರಮಗಂಟು ಅಂತ ಹಾಕಿರ್ತಾನೆ, ಅವರೇ ಬರಬೇಕು, ಇಲ್ಲಾಂದರೆ ಇತ್ರ ಮುರಿದು ಹೋಗುತ್ತೆ ಅಷ್ಟೆ. ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೋಬೇಡಿ. ಆ ಶನಿಭಾವಕ್ಕೆ ವಿಶೇಷವಾಗಿ ಪ್ರತಿ ತಿಂಗಳು ಹನುಮಾನ್ ದೇವಸ್ಥಾನದಲ್ಲಿ ಶನಿವಾರದಿಂದ ಒಂದು ಶನಿವಾರ ಆದರೂ ತಾಯಿ ಪರವಾಗಿಲ್ಲ, ಅವತ್ತು ಒಂದು ಎಣ್ಣೆ ಬೆಣ್ಣೆ ಆದರೂ ಕೊಡಿ ದೇವರಿಗೆ, ಇಲ್ಲವೇ ಒಂದು 8 ಉದ್ದಿನ ವಡೆ ಕೊಡ್ತಾ ಬನ್ನಿ. ಕನ್ಫರ್ಮ್ ಆ ಮದುವೆಯ ರಾಜಯೋಗದ ಪೂರ್ಣ ಫಲವನ್ನು ಮುಂದಿನ ವರ್ಷ ನೋಡ್ತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಸವಿತಾ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ತಾವು ವಾಸ್ತು ವಿಭಾಗದಲ್ಲಿ ಸಾಕಷ್ಟು ಒಳ್ಳೆಯ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ರಿ. ಆಗ್ನೇಯದಲ್ಲಿ ಅಡುಗೆ ಮಾಡಿ ದಕ್ಷಿಣದಲ್ಲಿ ಇಡಬೇಕು ಆ ಒಂದು ನಾವೇನು ಪ್ರಿಪೇರ್ ಮಾಡಿರ್ತೀವೋ ಊಟನ ಅಂತ ಹೇಳ್ತಾ ಇದ್ರಿ, ಈಗೇನು ತಿಳಿಸ್ತಾ ಇದ್ದೀರಾ? ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಾಳೆ ಕೊಡ್ತೇನೆ, ಇವತ್ತು ಕಾಮಾಲೆ ರೋಗಕ್ಕೆ ಒಂದು ಪುಟ್ಟ ಮನೆ ಮದ್ದನ್ನು ಕೊಡ್ತೇನೆ. ಎಲ್ಲೆಲ್ಲೂ ಅನಾರೋಗ್ಯ ಸಮಸ್ಯೆಗಳೇ, ಎಲ್ಲೆಲ್ಲೋ ಅದು ನನಗೂ ಇದೆ, ನಮ್ಮ ಮನೆಯವ್ರಿಗೂ ಇದೆ, ಎಲ್ರಿಗೂ ಇದೆ, ಅದು ಯಾರೂ ತಪ್ಪಿದ್ದಲ್ಲ. ಎಲ್ಲರೂ ಅನುಭವಿಸಿ ಹೋಗಲೇಬೇಕು, ಅನುಭವಿಸಿ ಹೋಗಲೇಬೇಕು. ಹುಟ್ಟಿದ ಮಗು ಬೆಳಿಲೇಬೇಕು, ಒಂದು ಹಂತ ಒಂದು ಹಂತದವರೆಗೂ ಆಡಬೇಕು, ಅದ್ರ ನಂತರ ಓದಬೇಕು, ಅದ್ರ ನಂತರ ಕೆಲಸ ಮಾಡಬೇಕು, ಅದ್ರ ನಂತರ ಮದುವೆ ಆಗಬೇಕು, ಅದ್ರ ನಂತರ ಮಕ್ಕಳು ಮನೆ ಕುಟುಂಬ ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಅದ್ರ ನಂತರ ಮಕ್ಕಳನ್ನ ಓದಿಸ್ಬೇಕು, ಅದ್ರ ನಂತರ ಅವ್ರಿಗೊಂದು ಉದ್ಯೋಗ ಮಾಡಿಕೊಡ್ಬೇಕು, ಅದ್ರ ನಂತರ ಅವ್ರಿಗೊಂದು ಕೆಲಸ ಕಾರ್ಯ ಅಂತ ಮಾಡಿಕೊಡ್ಬೇಕು, ಅದ್ರ ನಂತರ ಅವ್ರಿಗೆ ಮದುವೆ ಮಾಡಿಸ್ಬೇಕು, ಅದ್ರ ನಂತರ ಮೊಮ್ಮಕ್ಕಳು ಜೋಜ ಮಾಡಿಸ್ಬೇಕು. ಈ ರೀತಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿ ಕಳಿಸಿದ್ದಾನೆ. ಅವನು ಕರೆಯೋವರೆಗೂ ನಾವು ನಮ್ಮ ಕೆಲಸ ಮಾಡ್ತಾ ಹೋಗ್ತಿರ್ಬೇಕು, ದಟ್ಸ್ ಇಟ್. ಅದ್ರ ನಡುವೆ ಸ್ವಲ್ಪ ಯಾವುದೋ ಒಂದು ಸಣ್ಣ ಪುಟ್ಟ ಕಾಯಿಲೆ ಬರುತ್ತೆ, ಭಯ ಬಿದ್ದುಬಿಡ್ತೀರ.
ಅದರಲ್ಲೂ ಕಾಮಾಲೆ ರೋಗ ಜಾಂಡಿಸ್ ಅಂತ ಹೇಳ್ತವೆ. ಸೊ ಈ ಒಂದು ಕಾಮಾಲೆ ರೋಗಕ್ಕೆ ಎಲ್ಲ ರೀತಿಯ ಕಾಮಾಲೆ ರೋಗಕ್ಕೂ ಒಂದು ಪುಟ್ಟ ಪರಿಹಾರವನ್ನು ಹೇಳ್ತಾನೆ. ಹಲವಾರು ಪರಿಹಾರಗಳಿದೆ, ನನ್ನ ಹಿರಿಯರು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಮಾರ್ಗದರ್ಶನದಲ್ಲಿ ಹೇಳ್ತಿದ್ದಾನೆ. ಬೇವಿನ ಎಲೆಯ 2 ಚಮಚ ರಸ, ಜೇನು 2 ಚಮಚ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷಪ್ ಮಾಡಿದ ತಕ್ಷಣ ಸೇವಿಸ್ತಕ್ಕಂಥದ್ದು ಮಾಡಿ ಖಾಲಿ ಹೊಟ್ಟೆನಲ್ಲಿ ಹಾಗೆ ಸೇವಿಸಿದ್ರು ಸರಿ. ಎದ್ದ ತಕ್ಷಣ ಬೇವಿನ ಎಲೆಯ 2 ಸ್ಪೂನ್, ಜೇನುತುಪ್ಪ 2 ಸ್ಪೂನ್ ಇದನ್ನು ಸೇವಿಸುವಾಗ ಕಾಮಾಲೆ ರೋಗ ಇರೋರು ಒಂದು ಪಥ್ಯದಲ್ಲಿರಬೇಕಾಗುತ್ತೆ. ಕಡಿಮೆ ಅಂದರೆ 48 ದಿನ, ಇಲ್ಲ 7 ದಿನ, ಇಲ್ಲ 16 ದಿನ. ರಾಗಿ ರೊಟ್ಟಿ ಇಲ್ಲವೇ ರಾಗಿಯ ಅಂಬಲಿಯೊಡನೆ ಇದ್ರೆ ತುಂಬ ಒಳ್ಳೇದು, ಯಾಕೆಂದರೆ ಜೇನುತುಪ್ಪ ಕೂಡ ತುಂಬ ಹೀಟು, ಬೇವಿನ ರಸ ಅಂತೂ ಮಹಾ ಹೀಟು, ಸೂಟಾಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ತಂಪಾಗಿರಲಿ ಹೊಟ್ಟೆ ಎಕರೆತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ರಾಗಿಯ ಅಂಬಲಿ ತಗೊಳ್ಳಿ. ಅಂಬಲಿ ಅಂದರೆ ಗಂಜಿ, ಇಲ್ಲ ರಾಗಿ ರೊಟ್ಟಿ, ಸ್ವಲ್ಪ ತಂಪಾಗಿರ್ತಕ್ಕಂಥದ್ದಾಗುತ್ತೆ, ಒಳ್ಳೆಯದಾಗಲಿ. ಹಾಗೆ ಈ ಒಂದು ವಿಶೇಷವಾಗಿ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಈ ಒಂದು ಧನ್ವಂತರಿ ಹೋಮದ ಭಸ್ಮಧಾರಣೆಯಿಂದ ಆಗತಕ್ಕಂಥ ಒಂದು ವಿಶೇಷವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತೇನೆ. ಎಲ್ಲೆಲ್ಲೂ ಹೋಗ್ತಿರ್ತೀರಾ, ಎಲ್ಲೆಲ್ಲೂ ಒಂದು ಭಯದ ಛಾಯೆ, ಆತಂಕದ ಛಾಯೆ, ಪ್ರಳಯ ಆಗ್ಬಿಡುತ್ತಂತೆ, ಇನ್ನಿರೋದು 19ನೇ ದಿನ ಗುರುಗಳೇ, 3ನೇ ತಾರೀಕು ಬಂದ್ಬಿಟ್ಟಿದೆ, ಇನ್ನೇನು ಗುರುಗಳೇ, ಯಾರೋ ಬುರುಡೇ ದಾಸೆಯರು ಯಾವುದೋ ಒಂದು ಪಿಕ್ಚರ್ನ ಕ್ಲಿಕ್ ಮಾಡಲಿಕ್ಕೆ, ಇಲ್ಲ ಯಾವುದೋ ಒಂದು ಹೆಸರು ಪಡೀಲಿಕ್ಕೆ, ಇನ್ನೇನೋ ಒಂದು ಹೋಮದ ಹೆಸರಲ್ಲೋ ದುಡ್ಡು ಮಾಡ್ಕೊಳ್ಳಿಕ್ಕೆ ನಿಮ್ಮನ್ನು ಭಯ ಬೀಳಿಸಿ, ನಿಮಗೊಂದು ಭಯ ಬೀಳಿಸಿದ್ರೆ ತಾನೇ ಅವ್ರು ದೊಡ್ಡವರಾಗೋದು. ಇದು ನಡೀತಿರ್ತಕ್ಕಂಥ ಸರ್ವಸಾಧಾರಣ, ದುರ್ಗೆ ಬಂದ್ಬಿಡ್ತಾಳೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಆ ಕಾಪಾಡ್ತೀವಿ, ಈ ಕಾಪಾಡ್ತೀವಿ, ಇದು ಮಾಡಿಬಿಟ್ರೆ ಎಲ್ಲ ಇಷ್ಟೇ ಜನ ಬದುಕೋದು, ಈ ಥರ ಏನೋ ಒಂದು ಆತಂಕದ ಛಾಯೆನಲ್ಲಿ ಉಳುಗಿಸಿ ಬೇಳೆಕಾಳುಗಳು ಬೇಯಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಅಂಥ ಒಂದು ಭಯದ ಭೀತಿಯಿಂದ ಹೊರಗಡೆ ಬರಲಿಕ್ಕೆ ನಿಮ್ಮ ಜೊತೆ ಒಂದು ಪ್ರಳಯದ ಸಂವಾದ ಮಾಡಲಿಕ್ಕೆ ಈ 5ನೇ ತಾರೀಕು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಕಾರ್ಯಕರ್ತರು. ಸೊ ಸಂಜೆ 1:00 ಗಂಟೆಗೆಲ್ಲ ವಿದ್ಯಾಪೀಠ ಸರ್ಕಲ್, ಇಲ್ಲ ಡೊಂಕಲಾ ಗ್ರೌಂಡ್ ಅಂತಲೂ ಹೇಳ್ತೇವೆ, ಕೆಂಪೇಗೌಡ ಗ್ರೌಂಡ್ ಅಂತ ಕೂಡ ಹೇಳ್ತೇವೆ, ಸಂಜೆ 6 ಗಂಟೆಗೆ ಬಂದು ಭೇಟಿಯಾಗಿ. ತುಂಬ ದೊಡ್ಡ ಗ್ರೌಂಡ್, ಯೋಚನೆ ಮಾಡಬೇಡಿ, ಇಷ್ಟು ದಿನ ಕೇಳ್ತಿದ್ರು ನಮ್ಗೆ ಯಾಕೋ ಸ್ಥಳದ ಅಭಾವ, ಗುರುಗಳೇ ನಿಂತ್ಕೋತಿದ್ದೋ ಬಂದು ವಾಪಸ್ ಹೋಗ್ತಿದ್ದೋ ಅಂತ 1000 ಜನ ಹೇಳಿರೋದು ನಿಮಗೆಲ್ರಿಗೂ. ಅದಕ್ಕೋಸ್ಕರ ಇಷ್ಟೊಂದು ದೊಡ್ಡ ವ್ಯವಸ್ಥೆ ಮಾಡಿಟ್ಟಿದ್ದೇವೆ, ಬನ್ನಿ ಪಾಲ್ಗೊಳ್ಳಿ, ಮಾತುಕತೆ ಮಾಡ್ಕೊಬಿಡೋಣ. ಖಂಡಿತ ವೀಕ್ಷಕರೇ, ನೋಡಿ ಗುರುಜಿಯವರೇ ಹೇಳ್ಬಿಟ್ರು ಪ್ರವಚನದಲ್ಲಿ ಏನು ವಿಷಯವನ್ನ ಇಟ್ಟವರು ಮಾತಾಡಲಿದ್ದಾರೆ ಅಂತ. ಜೊತೆಗೆ ಪಾಸಸ್ಗಾಗಿ ಚಿಂತೆ ಮಾಡಬೇಡಿ, ಇವತ್ತಿಂದಲೇ ಅಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇದೆ. ಆ ಒಂದು ಡೊಂಕಲಾ ಫೀಲ್ಡ್, ಅದೇ ವಿದ್ಯಾಪೀಠ ಸರ್ಕಲ್ ಇದೆಯಲ್ಲ ಶ್ರೀನಗರದ ಹತ್ರ, ಅಲ್ಲಿಗೆ ಹೋಗಿ ಪಾಸಸ್ನ ತಾವು ಪಡ್ಕೊಳ್ಬಹುದು ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಮೇಘಾ ಅಂತ. ಮೇಘಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾಮ? ಹೊಸಪೇಟೆಯಿಂದ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಹಾ ಹೇಳಿ. 4/4/1988. ಸಮಯಾಮ? 12:00 to 12:05 ಮಧ್ಯಾಹ್ನ. ಮಧ್ಯಾಹ್ನ 1 to 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಮೇಘಾ ಅವರೇ. 4. ಗುರುಜಿಯವರು ಇದ್ದಾರೆ, ಮಾತಾಡಿ ಮೇಘಾ ಅವರೇ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಿಮ್ಮ ಜಾತಕದಲ್ಲೂ ವಿಶೇಷವಾಗಿ ಸೂರ್ಯ ಉಚ್ಚ, ಕುಜ ಉಚ್ಚ, ಅದು ಲಗ್ನ ಭಾವಕ್ಕೆ ಕೇಂದ್ರ ಭಾವದಲ್ಲಿ 4ನೇ ಮನೆ, 7ನೇ ಮನೆ, 10ನೇ ಮನೆಯಲ್ಲಿ ಯಾವಾಗ ಆ ಒಂದು ಕುಜ ಸೂರ್ಯ ಉಚ್ಚುಂಗತಕ್ಕೆ ಬರ್ತಾರೋ ಅಲ್ಲಿ ಎಲ್ಲೋ ಕೌಟುಂಬಿಕವಾಗಿ ನಲಗಲೇಬೇಕು. ದೇ ಗೆಟ್ ಎವ್ರಿಥಿಂಗ್ ದೇ ಡ್ರೀಮ್ ಎಕ್ಸೆಪ್ಟ್ ದಿ ಫ್ಯಾಮಿಲಿ ಲೈಫ್. ಒಂದು ಲೈಫ್ನ ಹಾಳು ಮಾಡ್ತಾ ಇದ್ದಾರೆ. ಯಾರು? ನಮ್ಮ ಅತ್ತೆ, ಅವರಮ್ಮ, ನನ್ನ ಗಂಡನಮ್ಮ. ಸುಮ್ಮನೆ ಚಚ್ಕೊಡೋದು, ನನಗೆ ಏನಾದರೂ ಮಾಡಿದ್ರು ಕೂಡ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವ್ರ ಮಗಳು ಗಂಡ ಚೆನ್ನಾಗಿರ್ಬೇಕು ಅಂತಾರೆ. ನಾ ಮಗ ಸೊಸೆ ಚೆನ್ನಾಗಿರೋದು ಇಷ್ಟ ಇಲ್ಲ. ನನ್ನ ಮಗು, ನಾನು ಪ್ರೆಗ್ನೆಂಟ್ ಆಗಿದ್ದೆ, ಆಸ್ಪತ್ರೆಗೆ ತೋರ್ಸೋಕ್ಕೂ ಕರ್ಕೊಂಡು ಹೋಗ್ಲಿಲ್ಲ ಗುರುಜಿ. ಬಿಡೋ ತಾಯಿ, ನಾನು ಈಗ ತಾನೇ ಹೇಳಿದೆ, ಆ ಪಿಲ್ಲರ್ನಲ್ಲಿ ಸೂರ್ಯ ಕುಜ ಈ ಥರದ್ದು ಒಂದು ಗ್ರಹಗಳು ಬಂದಾಗ 10 ಅಲ್ಲಮ್ಮ, 100 ಜನರನ್ನು ನಿಭಾಯಿಸುವ ತುಂಬ ದೊಡ್ಡ ತಾಕತ್ತಿನ ಜಾತಕ ನೋಡಿ. ನೀವು, ನಿಮಗೆ ಮಾತು ಹೆಚ್ಚಾಗಿ ಬರೋದಿಲ್ಲ,
ಮಾತು ಬರುತ್ತೆ, ಮಾಡೋದಿಲ್ಲ ಅಂತೇನಿಲ್ಲ. ಕೆಲವೊಂದು ಸಮಯ ಏನು ತುಂಬ ಬಾರಿ ಸುಮ್ಮನೆ ಹೀಗೆ ನೋಡಿರ್ತೀರಷ್ಟೇ, ಯಾರಾದರೂ ಏನಾದರೂ ಕಿಟಿಪಿಟಿ ಮಾಡ್ತಿದ್ರೆ ಈಗ ನೋಡಿದ ತಕ್ಷಣ ಸದ್ದೇ ಬಂದಿರೋದಿಲ್ಲ ಅವ್ರಿಗೆ, ಅಯ್ಯೋ ಈ ಹುಡುಗಿ ಸಮಸ್ಯೆ ಯಾಕಪ್ಪ ಅನ್ನತಕ್ಕಂಥ ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಎಲ್ಲ ಬಿಡಿ, ನಿಮ್ಮ ಯಜಮಾನ್ರೆ ಬಾಯಿ ಬಿಚ್ಚೋದಿಲ್ಲ. ಹೌದೋ ಅಲ್ವ? ಹಾ, ಆ ಕುಜನ್ ಭಾವ ಅಷ್ಟು ಒಂದು ಶಕ್ತಿಯನ್ನ ತುಂಬಿಸಿಟ್ಟಿರುತ್ತೆ. ಏಳನೇ ಮನೆಯಲ್ಲಿ ಮಾಂಗಲ್ಯ ಕಾರಕ ಆ ಒಂದು ಕುಜನ ಅಲ್ಲಿ ಕುಳಿತಿದ್ದಾನೆ ಏಳನೇ ಭಾವದಲ್ಲಿ. ಎಚ್ಚರಿಕೆಯಿಂದ ಇರಬೇಕು, ಏನೋ ಒಂದು ಅನಾಹುತ ಆಗಲಿಕ್ಕೆ ಯಾರದೋ ಮೂಲಕ ಪ್ರೇರೇಪಣೆ ತಾಯಿ. ಅಲ್ಲಿ ಉರಿ ತಾಟಬೇಕು, ನಮಗೆ ಮೂಗು ಗಂಟಬೇಕು, ಯಾರೋ ಮೆಣಸಿನಕಾಯಿ ಹಾಕ್ಬಿಡ್ತಾರೆ ಎಲ್ಲಿಂದಲೂ. ಅದರಲ್ಲೂ ಚಂದ್ರ ಬೇರೆ ನಿಮ್ಮ ಜಾತಕದಲ್ಲಿ ನೀಚ, ಕನ್ಫರ್ಮ್ ತಾಯಿಗೂ ಸಮಸ್ಯೆ ಇದೆ, ಅತ್ತೆಯಿಂದಲೂ ಸಮಸ್ಯೆ ಆಗಬೇಕು. ಹೌದೋ ಅಲ್ವೋ? ಹಾ, ಅದ್ರ ಬಗ್ಗೆ ಇಂಬು ಕೊಡಬೇಡಿ. ನಾನು ಆಗಲೇ ಇನ್ನೊಬ್ಬರಿಗೆ ಹೇಳ್ತಿದ್ದೆ, ಕೇಂದ್ರ ಭಾವದಲ್ಲಿ ಸೂರ್ಯ ಕುಜ ಬರೋರು ಬರೀ ಅಧಿಕಾರ 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 ಅಂತ ಹೋರಾಟ ಮಾಡಬೇಕು. ಮನೇದಲ್ಲ, ಮನೇದು ಅಂತ ಹೋದ ಅಂದರೆ ನೀವೇ ಇರೋಲ್ಲ, ನಿಮ್ಮ ಕುಟುಂಬ ಇರೋಲ್ಲ. ಅದನ್ನು ಬಿಟ್ಬಿಡಿ, ಏನಾದರೂ ಮಾಡ್ಕೊ ಹೋಗಮ್ಮ, ಏನಾದರೂ ಮಾಡ್ಕೊ ಹೋಗಿ. ನಾನು ನನ್ನ ಗಂಡ, ನನ್ನ ಪ್ರೀತಿ, ನನ್ನ ಕುಟುಂಬ, ನಾನು ಹೊರಗಡೆ ನೋಡ್ಕೋತೇನೆ, ನನ್ನ ವ್ಯವಸ್ಥೆ ನೋಡ್ಕೋತೇನೆ, ಅರ್ನಿಂಗ್ಸ್ ನೋಡ್ಕೋತೇನೆ ಅಂತಕ್ಕಂಥದ್ದು ನೋಡಿ ಖಂಡಿತ ಗೆದ್ದು ಬರ್ತಕ್ಕಂಥ ಜಾತಕವಾಗುವುದು. ಆದಷ್ಟು ಚಂದ್ರ ನೀಚತ್ವಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ, ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿಯೇ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ತೀರ್ಥ ಪ್ರಸಾದಗಳನ್ನು ಒಂದು 11 ಜನಕ್ಕಾದರೂ ತಗೋಬಂದು ಹಂಚ್ತಾ ಬನ್ನಿ. ಚಂದ್ರ ನೀಚತ್ವಕ್ಕೆ ಯಾವುದೇ ಕಾರಣಕ್ಕೂ ಅನ್ನದಾನ ಮಾಡೋ ಹಾಗಿಲ್ಲ, ವಸ್ತ್ರದಾನ ನೀವು ಮಾಡೋ ಹಾಗಿಲ್ಲ. ದೇವಸ್ಥಾನಗಳಿಗೆ ಹೋದಾಗ ಬೇಕಾದ್ರೆ ಒಂದಷ್ಟು ಸ್ಲಿಪ್ ಹಾಕಿ ಕೊಟ್ಬಿಡಿ, ಮನೆಗೆ ಕರೆದು ಊಟ ಹಾಕೋಣ, ಬಟ್ಟೆ ಕೊಡೋಣ, ಇದ್ಯಾವುದು ನೀವು ಮಾಡೋ ಹಾಗಿಲ್ಲ. ಎಚ್ಚರಿಕೆ, ಒಳ್ಳೇದಾಗಲಿ, ಹೋಗಿ ಬನ್ನಿ. ಮೇಘ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ಇವತ್ತು ವಿಜಯವಾಣಿ ಪತ್ರಿಕೆ ಓದಿದ್ರ ವಿಶೇಷ ಏನು ತಿಳಿದೇ ಇದೆ? ನಮ್ಮ ಓಂಕಾರ ಗುರುಜಿಯರು ದಿನವೂ ದಿನ ಭವಿಷ್ಯ ಬರೀತಾರೆ ಆ ಒಂದು ವಿಜಯವಾಣಿ ಪತ್ರಿಕೆಗೆ. ಹಾಗಾಗಿ ಖಂಡಿತ ತಪ್ಪದೆ ಕೊಂಡು ಓದಿ ಅಂತ ಹೇಳ್ತಾ ಬನ್ನಿ. ಗುರುಜಿಯವರು ಈಗೇನ್ ತಿಳಿಸ್ತಾರೆ ಕೇಳ್ಬಿಡೋಣ. ಗುರುಜಿ, ನೀವು ಹೇಳ್ತಾ ಇದ್ರಿ ಧನ್ವಂತ್ರಿ ಹೋಮ ಯಾರಾದ್ರೂ ಮಾಡ್ತಿದ್ರೆ ಆ ಒಂದು ಭಸ್ಮಧಾರಣೆಯನ್ನ ನಾವು ಮಾಡಿಕೊಂಡ್ರೆ ಏನೆಲ್ಲ ಒಂದು ಉಪಯೋಗಗಳಾಗತ್ತೆ ತಿಳಿಸ್ಕೊಡ್ತೀನಿ ಅಂತ. ಖಂಡಿತ, ಸಾಮೂಹಿಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನತಕ್ಕಂಥ ಒಂದು ವಿಶೇಷವಾದಂಥ ಉದ್ದೇಶದಿಂದ, ದುರುದ್ದೇಶ ಅಲ್ಲ, ಉದ್ದೇಶ ಸ್ವಯಂ ಲಾಭ ಬೇರೆ, ಎಲ್ಲರಿಗೂ ಲಾಭ ಬೇರೆ, ಬರೀ ನಾವೊಬ್ಬರೇ ಚೆನ್ನಾಗಿರೋದು ಬೇರೆ, ನಾಲ್ಕೂ ಜನಕ್ಕೆ ಸೇರಲಿ ಅಂತಕ್ಕಂಥದ್ದು ಮಾಡುವುದು ಬೇರೆ. ಕೆಲವರು 4 ಜನ ಹೆಸರಲ್ಲಿ ಲೂಟ್ ಮಾಡೋರು ಇದ್ದೇ ಇರ್ತಾರೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಕೆಲವೊಂದು ಕಡೆ ವಿಶೇಷವಾಗಿ 4 ಜನ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ, ಪರೋಪಕಾರದಿಂದ ಕೆಲವೊಂದು ವಿಶೇಷವಾದಂಥ ಹೋಮಗಳನ್ನು ಮಾಡಿರ್ತಾರೆ. ಶ್ರೀನಿವಾಸ ಕಲ್ಯಾಣ, ಗಿರಿಜಾ ಕಲ್ಯಾಣ, ಇದೇ ರೀತಿ ಧನ್ವಂತರಿ ಹೋಮ, ಚಂಡಿ ಹೋಮ ಈ ರೀತಿ ಮಾಡಿಸ್ತಿರ್ತಾರೆ. ನೀವೇನು ಅಲ್ಲಿ ದುಡ್ಡು ಕೊಡೋ ಅವಶ್ಯಕತೆ ಇರೋಲ್ಲ, ಹೋಗಿ ಅಲ್ಲಿ ದರ್ಶನ ಮಾಡಿದ್ರೂ ಸಾಕು. ಅಂಥ ಒಂದು ಸಂದರ್ಭದಲ್ಲಿ ಎಲ್ಲಿಯಾದರೂ ಒಂದು ಧನ್ವಂತರಿ ಹೋಮ ಮಾಡಿದರೆ, ಮಾಡಿಸ್ತಿದ್ರೆ, ಇಲ್ಲ ನೀವೇ ಮಾಡಿಸ್ಕೊಳ್ಳೋ ಶಕ್ತಿ ಇದ್ದು ಮಾಡಿಸ್ಕೊಂಡ್ರು, ಆ ಒಂದು ಭಸ್ಮಧಾರಣೆಯಿಂದ ವಿಶೇಷವಾಗಿ ಸಕಲ ಶತ್ರುಗಳು ನಿವಾರಣೆ ಆಗುತ್ತೆ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಶತ್ರುಗಳು ಅಂತ ಹೇಳ್ತೇನೆ, ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳಿಂದ ಹೊರಬರ್ತೀರಾ. ದೇಹ ವಜ್ರಕಾಯವಾಗ್ತಕ್ಕಂಥ ಒಂದು ಯೋಗ ಅನ್ನತಕ್ಕಂಥ ಮಾತು ಹೇಳ್ತಾರೆ, ಪ್ರಯತ್ನ ಮಾಡಿ. ಅದಕ್ಕೋಸ್ಕರ ಹೋಗಿ ಸಾಲ ಸೂಲ ಮಾಡ್ಕೊಂಡು ಖಂಡಿತ ಮಾಡಬೇಡಿ. ಬ್ರಹ್ಮಲಿಖಿತ ನಿಮಗೇನು ದಕ್ಕಬೇಕೋ ಅಷ್ಟೇ ದಕ್ಕೋದು, ನೆನಪಲ್ಲಿ ಇಟ್ಕೊಳ್ಳಿ. ನಾನು ಹೋಮ ಮಾಡಿಬಿಡ್ತೀನಿ, ಪೂಜೆ ಮಾಡಿಬಿಡ್ತೀನಿ, ನನಗೆ ಸಿಗಬೇಕು ಅಂತ ಹೇಳಿದ್ರೆ ಇವತ್ತಿರತಕ್ಕಂಥ 224 ಜನದಲ್ಲಿ ಎಷ್ಟೆಷ್ಟು ಜನ ಸಿಎಂಗಳಾಗ್ಬಿಡ್ಬೇಕಿತ್ತು. ಹೋಮಗಳಿಂದಾಗಲಿ, ಯಜ್ಞಗಳಿಂದಾಗಲಿ, ಯಾಗಗಳಿಂದಾಗಲಿ ಮನೋಧೈರ್ಯವನ್ನು ಹೆಚ್ಚಿಸ್ಕೋಬಹುದು, ಕೆಲವೊಂದು ಕಂಟಕಗಳನ್ನು ದೂರ ಇಡಬಹುದೇ ವಿನಃ ಇಲ್ಲದ್ದು ಪಡೆಯುತ್ತೇವೆ ಅನ್ನತಕ್ಕಂಥದ್ದು ಮಾತ್ರ ಅದು ನಿಮ್ಮ ಕನಸೆ. ಇದನ್ನು ಮನಸ್ಸಿನಲ್ಲಿ ನೆನಪಲ್ಲಿಟ್ಕೊಳ್ಳಿ. ಹೋಗ್ತಿರ್ತಕ್ಕಂಥ ಕೆಲಸ ಕಾರ್ಯಗಳು ಇನ್ನಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಿ ಯಶಸ್ಸು ನೋಡಲಿಕ್ಕೆ ಮಾಡಿಸ್ತಕ್ಕಂಥದ್ದು. ಇರಲಿ, ಇವತ್ತಿನ ರಾಶಿಫಲಕ್ಕೆ ಬರೋಣ. ವಿಜಯವಾಣಿ ಪತ್ರಿಕೆ ಓದ್ತಿದ್ದೀರಾ ಅಂತ ಅನ್ಕೋತೇನೆ, ಅದರಲ್ಲೂ ಈ ಒಂದು ದಿನ ಭವಿಷ್ಯ ಬರೀತಿದ್ದೇವೆ. ಹಾಗೆ ಆ ಒಂದು ವಿಜಯವಾಣಿ ಪತ್ರಿಕೆ ಮುಖೇನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಬರೆದು ಕಳಿಸ್ತಿದ್ದೇನೆ. ಜೀ ಮೂಲಕ ಸಿಗ್ತಿಲ್ಲ, ಅಲ್ಲೂ ಪತ್ರಗಳು ಸಿಗ್ತಿಲ್ಲ ಗುರುಗಳೇ, ಒಂದು ಕಾಲ್ ಸಿಗ್ತಿಲ್ಲ ಅನ್ನೋರು ವಿಜಯವಾಣಿ ಪತ್ರಿಕೆ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೋಬಹುದು. ಇರಲಿ, ಮೊದಲಿಗೆ ಮೇಷರಾಶಿ ಸುಖಪ್ರಾಪ್ತಿ.
ಸುಖಕ್ಕೋಸ್ಕರ ಖರ್ಚು, ಆದರೂ ತಾಯಿ ಆರೋಗ್ಯದಲ್ಲಿ ಯಾಕೋ ಒಂಚೂರು ಮಂದವಾಗಿರತಕ್ಕಂಥ ಒಂದು ಭಾವ, ಮಾತೃವರ್ಗದವರ ಜೊತೆ ಕಿರಿಕಿರಿ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ಆದರೆ ಉದ್ಯೋಗದಲ್ಲಿ ವಿಶೇಷವಾದಂಥ ಯಶಸ್ಸು, ಸ್ಥಾನ, ಗೌರವ ಪಡೆಯತಕ್ಕಂಥ ಒಂದು ದಿನ. ನೋಡಿ, ಚಂದ್ರ ಕುಜ ಷಷ್ಠಾಷ್ಟಕ ಭಾವ ಇರತಕ್ಕಂಥದ್ದು ಕನ್ಫರ್ಮ್. ಇವತ್ತು ಎಲ್ಲಿಯಾದರೂ ಬೆಂಕಿ ಅವಘಡ, ಅಪಘಾತ ಅವಘಡ, ಮಲಗಿದ ಜಾಗದಲ್ಲಿ ಆಕ್ಸಿಡೆಂಟು, ವಿಸ್ಫೋಟ, ಈ ಥರದ್ದು ಏನಾದರೂ ಒಂದು ನೋಡ್ತೀರಾ? ನೋಡಿಬೇಕಾದ್ರೆ ಚಂದ್ರ ಶನಿ ಭಾವ, ಕುಜ ಅವನಿಗೆ ಆರನೇ ಮನೆ, ಕುಜನಿಂದ ಚಂದ್ರ ಅಷ್ಟಮ ಭಾವ, ಕನ್ಫರ್ಮ್. ನೀರಲ್ಲಿ ಮುಳುಗಿದ್ದೋ, ಕೆಮಿಕಲ್ ಫ್ಯಾಕ್ಟ್ರಿನೋ, ಗಣಿಯಲ್ಲೋ, ಎಲ್ಲೋ ಒಳಗಡೆ ಸಿಕ್ಕಾಕೊಳ್ಳೋದೋ, ಗಾಡಿನಲ್ಲಿ ಸಿಕ್ಕಾಕೊಳ್ಳೋದೋ, ಈ ರೀತಿ ಆಗ್ತಕ್ಕಂಥದ್ರ ಒಂದು ಪ್ರಭಾವ ನೀವು ನೋಡ್ತಿರಬೇಕಾದ್ರೆ. ವೃಷಭ ರಾಶಿ ಮೂರನೇ ಮನೆಯಲ್ಲಿ ಕುಳಿತಿರೋ ಚಂದ್ರ ಎಲ್ಲ ಶತ್ರುಗಳ ನಾಮಾವಶೇಷ, ಮುಟ್ಟಿದ್ದೆಲ್ಲ ಬಂಗಾರ, ತುಂಬ ಅತ್ಯದ್ಭುತವಾದಂಥ ಸ್ಥಾನ, ಗೌರವ, ಪದವಿ, ಪ್ರತಿಷ್ಠೆ, ರಾಜ್ಯಾಂಗ, ಕಾರ್ಯಾಂಗ, ರಾಜ್ಯಪಾಲರು, ನ್ಯಾಯಾಧೀಶರು, ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಬಹುದೊಡ್ಡ ಅಧಿಕಾರಿಗಳು, ಇನ್ಶೂರೆನ್ಸ್ ಸೆಕ್ಟರ್, ಪೆಟ್ರೋಲ್ ಸೆಕ್ಟರ್, ಆಯಿಲ್ ಸೆಕ್ಟರ್, ಲಿಕ್ಕರ್ ಸೆಕ್ಟರ್, ಸ್ಟೀಲ್ ಬಿಸ್ನೆಸ್, ಐರನ್ ಬಿಸ್ನೆಸ್, ಆಟೋಮೊಬೈಲ್ ಬಿಸ್ನೆಸ್, ಇವುಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮಿಥುನ್ ರಾಶಿಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಗುರುಜಿಗೆ ಒಂದು ಪತ್ರವನ್ನು ನೋಡೋಣ. ಗುರುಜಿ, ಹುಬ್ಳಿಯಿಂದ ಸ್ವಪ್ನ ಅನ್ನೋರು ಪತ್ರವನ್ನು ಬರೀತಿದ್ದಾರೆ. ಮದುವೆಯಾದ ದಿನಾಂಕ 4/2/2007 ಅಂತ ಹೇಳಿದ್ದಾರೆ. 12:28 ಅಂತ ಕೂಡ ತಿಳಿಸಿದ್ದಾರೆ ಸಮಯ. ಗುರುಜಿ, ಸಂಖ್ಯೆ 8 ಅಂತ ಕೂಡ ಹೇಳಿದ್ದಾರೆ. ಗುರುಜಿ, ಇವರ ಸಮಸ್ಯೆ ಏನಂದರೆ, ನಮ್ಮ ಮದುವೆನಲ್ಲಿ ಸ್ವಲ್ಪ ಜಗಳ ಆಯಿತು ಗುರುಜಿ. ಮದುವೆ ನಂತರ 3 ವರ್ಷ ಮನೆಯಲ್ಲಿ ಬಹಳನೇ ಜಗಳ ಆಡಿದ್ವಿ, ಹಾಗಾಗಿ ಸುಖವಾಗಿರಲಿಲ್ಲ. ಈಗ ಎಲ್ಲರನ್ನೂ ಬಿಟ್ಟು 2 ವರ್ಷ ಆಗಿದೆ, ಬೇರೆ ಮನೆಯನ್ನು ಮಾಡ್ಕೊಂಡಿದ್ದೀವಿ, ಸುಖವಾಗೇನೋ ಇದ್ದೀವಿ. ಆದರೆ ಮತ್ತೆ ಅವರನ್ನು ಸೇರ್ತೀವ, ಚೆನ್ನಾಗಿರ್ತೀವ, ಯಾಕೋ ಯಾರು ನನ್ನನ್ನು ಇಷ್ಟಪಡಲ್ಲ, ಸ್ವಲ್ಪ ಮರುವು ಕೂಡ ಜಾಸ್ತಿ, ಚಿಂತೆ ಮಾಡ್ತೀನಿ ಜಾಸ್ತಿ ಅಂತ ಹೇಳ್ತಿದ್ದಾರೆ. ನಾನು ಕಾರ್ಯಕ್ರಮದ ಆರಂಭದಿಂದಲೂ ಕೆಲವೊಂದು ವಿಚಾರಗಳನ್ನು ಹೇಳ್ತಿದ್ದೇನೆ. ಈ ಒಂದು ಕೇಂದ್ರ ಸ್ಥಾನಗಳಲ್ಲಿ 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ ಅನ್ನೋದು ಒಂದು ಪಿಲ್ಲರ್ಸ್ ಥರ. ಅದು ಒಂದು ಮನೆ ಕಟ್ಟಬೇಕಾದ್ರೆ ಆ 4 ಮೂಲೆಗಳು ಬಲಾಢ್ಯವಾಗಿರಬೇಕು ಅಂತ, ತುಂಬ ಬಲ ಬರಬಾರ್ದು ಅಂತಲೂ ಹೇಳ್ತೇವೆ. ತುಂಬ ಒಳ್ಳೆಯವರು ಆಗಬಾರ್ದು, ತುಂಬ ಕೆಟ್ಟವರು ಆಗಬಾರ್ದು ಅಂತ. ತುಂಬ ದೊಡ್ಡ ದೊಡ್ಡ ಪಿಲ್ಲರ್ಗಳಾಗ್ಬಿಟ್ರೆ ಹೇಳಿ, ಅದು ಯಾಕೋ ಎಡವಟ್ಟು ದಾಸಗಿ ಅಂತ ಹೇಳ್ತೇವೆ. ತುಂಬ ಸಣ್ಣ ಪಿಲ್ಲರ್ ಹಾಕ್ಬಿಟ್ರು ಅಷ್ಟೇ, ಇಲ್ಲಿ ದೊಡ್ಡ ಪಿಲ್ಲರೇ ಕುಳಿತುಕೊಂಡಿದೆ, ಸೂರ್ಯ. ಸೊ ಕನ್ಫರ್ಮ್ ಕುಟುಂಬದಲ್ಲೊಂದು ಒಗಟು ಪ್ರಶ್ನೆಗಳು ಬರುತ್ತೆ. ಅದರಲ್ಲೂ ನಿಮ್ಮ ನವಾಂಶನಲ್ಲಿ ಗುರು ನೀಚ, ನೀವು ಅವರನ್ನು ತೃಪ್ತಿಪಡಿಸೋಕೆ ಹೋಗಬೇಡಿ, ಅದಾಗದ ಮಾತು. ಹೆಂಗೆ ಪಕ್ಕದ ರಾಜ್ಯದವ್ರು ನಾವು ಎಷ್ಟು ನೀರು ಕೊಟ್ಟರು ಅವರು ದಾಹ ಹಿಂಗಲ್ವೋ, ಹಾಗೆ ನಿಮಗೆ ನಿಮ್ಮ ಕುಟುಂಬ ಅಂತಕ್ಕಂಥದ್ದು ಅವ್ರನ್ನ ತೃಪ್ತಿಪಡಿಸ್ತೀನಿ, ಅವ್ರನ್ನ ತೃಪ್ತಿಪಡಿಸ್ತೀನಿ, ನೀವು ಕಣ್ಣೀರೇ ಹಾಕೋದು. ಇರೋದು 37 ರೂಪಾಯಿ, 30 ರೂಪಾಯಿ ನಮಗೆ ಕೊಡಿ ಅಂತ ಕೂತ್ಕೊಂಡಿದ್ದಾರಲ್ವಾ, ಆ ರೀತಿ ನಮ್ಮ 37 ರೂಪಾಯಿ ಅವ್ರಿಗೆ ಕೊಟ್ಬಿಡ್ಬೇಕಂತೆ 30 ರೂಪಾಯಿ. ಹಾಗೆ ನೀವು ನಿಮ್ಮ ಬಾಧೆಯಲ್ಲೇ ಸಿಲುಕಾಕೊಳ್ತಕ್ಕಂಥದ್ದು ಬಿಟ್ಬಿಡಿ, ಅವ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ಗುರು ನೀಚತ್ವ ಇರೋದ್ರಿಂದ ತಾಯಿ ಜೀವವೇ, ಸತ್ಯನಾರಾಯಣ ಪೂಜೆ, ವಿಗ್ರಹ, ಫೋಟೋ ಮನೇಲಿಟ್ಟು ಮಾಡಬೇಡಿ. ದೇವಸ್ಥಾನಗಳಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಬಾಬಾ ದೇವಸ್ಥಾನಕ್ಕೆ ತಿಂಗಳ ಒಂದು ಗುರುವಾರವಾದರೂ ಹೋಗಿ ಅಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ಳಿ. ಪೂಜೆ ಮಾಡೋದಕ್ಕಿಂತ ಗುರು ನೀಚ ಇರೋರು ಅಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಗುರುವಾಗ್ಬಿಡ್ತಾರೆ, ಗುರುವಿನ ಒಂದು ಪ್ರಗತಿ ಕೊಡುತ್ತೆ ಅಂತಕ್ಕಂಥದ್ದು ಹೇಳ್ತೇವೆ. ಅಂಥದ್ದು ಮಾಡಿಕೊಳ್ಳಿ. ಸೇವೆ ಮಾಡೋದು, ಬಂದಂಥ ಭಕ್ತಾದಿಗಳಿಗೆ ಒಂದು ಸಹಾಯ ಮಾಡೋದು, ಸಿಹಿ ಹಂಚೋದು, ಅಲ್ಲಿ ಶುದ್ಧಿ ಮಾಡೋದು, ಅಲ್ಲಿನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ತುಂಬ ಅದ್ಭುತವಾದಂಥ ಒಂದು ಶಕ್ತಿಯನ್ನು ತುಂಬಿಸ್ಕೊಡ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ, ಹೋಗ್ಬನ್ನಿ. ಸ್ವಪ್ನ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿಯವರಿಗೆ ಹೇಗಿದೆ ಗುರುಜಿ ಈ ದಿನ? ಖಂಡಿತ ಮಿಥುನ ರಾಶಿ, ಚಂದ್ರ ಒಂದು ರೀತಿ ನಿದ್ರಾಭಾವ, ಏನೋ ಒಂಥರ ಭಯ, ಏನೋ ಒಂಥರ ಆತಂಕ, ಮುಂದಕ್ಕೆ ಹೇಗೋ ಏನು ಅಂತ. ಆದರೂ ವಿಶೇಷ ಜ್ಞಾನಿಗಳಿಗೆ, ಜ್ಯೋತಿಷಿಗಳಿಗೆ, ಗುರುಗಳಿಗೆ, ತುಂಬ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಿಗೆ, ತುಂಬ ದೊಡ್ಡ ಲೆಕ್ಚರರ್ಸ್ಗೆ, ಪ್ರೊಫೆಸರ್ಸ್ಗೆ, ಅಡ್ವೈಸರ್ಸ್ಗೆ, ಸೈಂಟಿಸ್ಟ್ಗಳಿಗೆ, ತುಂಬ ದೊಡ್ಡ ಕಲಾವಿದರಿಗೆ ಏನಾದರೂ ಸನ್ಮಾನ ಹುಡುಕಿ ಬರತಕ್ಕಂಥ ಒಂದು ದಿನ. ನೀವು ಇಷ್ಟು ವರ್ಷ, ಅದು ವಯಸ್ಸಾಗಿ ಒಂದು 58-60 ಆಗಿದೆ ಅಂದರೆ ಇಟ್ ಸರ್ಚಸ್ ಆ್ಯಂಡ್ ಕಮ್ಸ್ ಫಾರ್ ಯು ಅಂತ ಒಂದು ಹೆಸರು ಪ್ರಶಂಸೆ ನೋಡತಕ್ಕಂಥ ಒಂದು ದಿನ. ಕಟಕ ರಾಶಿಯವ್ರಿಗೆ ಒಂಚೂರು ತಾಯಿ ವಿಚಾರದಲ್ಲೂ, ಕುಟುಂಬ ವಿಚಾರದಲ್ಲೂ ಒಂಚೂರು ಒತ್ತಡದ ಛಾಯೆ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಆದಷ್ಟು ಇವತ್ತು ದಿನ ಒಂಥರ ಮಂದವಾಗಿ ಜರುಗ್ತಕ್ಕಂಥದ್ದು ಅನಿಸಿದ್ರು ನಿಭಾಯಿಸ್ಕೊಳ್ತಕ್ಕಂಥ ದಿನ.
ಏನಾದರೂ ಭೂಮಿ ಮನೆ ತಗೋಬೇಕು, ಯಾವುದಾದ್ರೂ ಜಗಳ ಕದನ ಕಲಹ ಇದೆ ಕುಳಿತು ಮಾತಾಡಬೇಕು. ವೆನ್ ಫ್ರಮ್ ದ ಚಂದ್ರ ಬೆನಿಫಿಟ್ಸ್ ಪ್ಲೇಸಸ್ ಅಟ್ ಸಿಕ್ಸ್ತ್ ಹೌಸ್ ಈ ವಿಲ್ ಬಿ ಎ ಕಮಾಂಡರ್ ಅಂತ ಹೇಳ್ತೇವೆ, ಕಮಾಂಡರ್ ಇನ್ ಚೀಫ್. ಚಂದ್ರನಿಂದ ತುಂಬ ಒಳ್ಳೆ ಗ್ರಹಗಳು 6, 8, 12 ಭಾವಕ್ಕೆ ಬಂದಾಗ ತುಂಬ ಒಂದು ವಿಶೇಷವಾದಂಥ ರಾಜಯೋಗವನ್ನು, ವಿಪರೀತ ಹರ್ಷ ಚಂದ್ರ ಆದಿಯೋಗವನ್ನು ಕೊಡುತ್ತೆ ಅಂತ ಹೇಳ್ತೇವೆ. ಇವತ್ತಂಥ ಯೋಗ ಆ ಥರದ ಒಂದು ಯೋಜನೆ ರೂಪುರೇಷೆ ಏನಾದರೂ ಒಂದು ಪ್ರಯತ್ನ ಮಾಡ್ತಿದ್ದೀರಾ ಅಂದರೆ ಪ್ರಯತ್ನ ಮಾಡಿ ನೋಡಿ, ಬಲಾಢ್ಯರಾಗ್ತೀರಾ. ಸಿಂಹರಾಶಿ ಸ್ವಲ್ಪ ಮಂಕೆ ಇವತ್ತು, ಇಟ್ಸ್ ನಾಟ್ ಯುವರ್ ಡೇ, ದ ಡೇ ಇಟ್ ಸೆಲ್ಫ್ ಸ್ಟಾರ್ಟೆಡ್ ವಿತ್ ಸಮ್ ಸ್ಲೋನೆಸ್. ಏನೋ ನಿಧಾನ, ಸ್ನಾನ ನಿಧಾನ, ಬ್ರಷಿಂಗ್ ನಿಧಾನ, ಕೆಲಸ ನಿಧಾನ, ತಿಂಡಿ ನಿಧಾನ, ಊಟ ನಿಧಾನ, ನಿದ್ದೆ ನಿಧಾನ, ಯಾಕೋ ಮಂಕು ಮಲಗಿಬಿಡಿ. ನಿದ್ದೆ ಬರೋರು ಗಾಡಿ ಕೈ ಕೊಟ್ಟರೆ ಏನು ಮಾಡ್ತೀರಾ, ತೊಗೊಂಡೋಗಿ ಎಲ್ರಿಗೂ ಆಕ್ಸಿಡೆಂಟ್ ಮಾಡಿರ್ತೀರಾ, ನೀವು ಹೋಗೋದಲ್ಲದೆ ಇನ್ನು 4 ಜನಕ್ಕೆ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀರಾ ಅಂತೀವಿ. ಸೊ ಸುಮ್ಮನೆ ಇದ್ದು ಬಿಡಬೇಕು, ಬಾಯಿಗೆ ಬೀಗ ಹಾಕಿ, ಮನಸ್ಸಿಗೂ ಬೀಗ ಹಾಕಿ, ನೆಮ್ಮದಿಯಾಗಿ ಊಟ ಮಾಡಿಬಿಟ್ಟು ಅಚ್ಚುಕಟ್ಟಾಗಿ ಮಲಗಿ, ಏನೇನೋ ಮಾಡಲಿಕ್ಕೆ ಹೋಗಬೇಡಿ. ಉದ್ಯೋಗದಲ್ಲೂ ಅಷ್ಟು ಕಿರಿಕಿರಿಯ ದಿನ ಏನಾದರೂ ಬಯಸ್ಕೊಳ್ಳೋದು ಆಗುತ್ತೆ. ಡೋಂಟ್ ಟೇಕ್ ಇಟ್ ಟು ಪರ್ಸ್ನಲ್, ನೀವು ಮಾಡಿದ ತಪ್ಪಿಗೆ ನೀವು ಬಯಸ್ಕೋತಿದ್ದೀರ ಅಷ್ಟೇ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಕನ್ಯಾ ರಾಶಿಗೆ ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ. ಮಕ್ಕಳಿಂದ, ಹಿರಿಯರಿಂದ, ಅಜ್ಜ ಅಜ್ಜಿಯರಿಂದ ಬರತಕ್ಕಂಥ ಆಸ್ತಿ, ಮಕ್ಕಳಿಂದ ಅಭಿವೃದ್ಧಿ, ಮಕ್ಕಳ ಶುಭ ಕಾರ್ಯದಲ್ಲಿ ಪ್ರಗತಿ, ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ, ಮಕ್ಕಳ ವಿಚಾರದಲ್ಲೊಂದು ಶುಭ ಕಾರ್ಯ. ಮಗು ಆಗಬೇಕು, ಮಗು ಸಾಕು ಅಂದ್ಕೊಂಡಿರೋರು ಒಂದು ಸಣ್ಣ ಪುಟ್ಟ ಆಪರೇಷನ್ನು, ಸರ್ಜರಿ ಅಂತಕ್ಕಂಥದ್ದು ಆಗುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಬ್ಯಾಕ್ ಪೇನ್, ಯೂಟ್ರಸ್ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಎಚ್ಚರಿಕೆ ಅಂತ ನೋಡ್ಕೊಳ್ಳಿ, ಇಂಜುರಿ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ. ತುಲಾ ರಾಶಿ, ಚಂದ್ರ ದಶಮದಲ್ಲಿದ್ದಾನೆ, ದಶಮಂ ದಶಮಾಧಿಪತಿ ಸ್ಥಾನದಲ್ಲಿದ್ದಾಗ ಏ ಎಲ್ಲ ಇದೆ ಬಿಡಪ್ಪ, ನನಗೇನು ಹೊಟ್ಟೆ ತುಂಬದಂತೆ ಆಡಿ ಇರುವ ಕೆಲಸಕ್ಕೂ ಕಂಟಕ ತಂದಿಟ್ಕೊಳ್ಳೋದು ಆಗಿಬಿಡುತ್ತೆ. ಎಚ್ಚರಿಕೆ, ನಮಗೆ ತುಂಬ ಏನು ಎಲ್ಲ ಇದೆ, ಆಗ ನಾವು ಸೋಮಾರಿಗಳಾಗ್ಬಿಡ್ತೀವಿ. ಏನಾದರೂ ಒಂದು ಕೊರತೆ ಇರಬೇಕಂತೆ, ಇದ್ದೇ ಇರುತ್ತೆ. ಕೊರತೆ ಇದ್ದಾಗಲೇ ಅವನು ಮನುಷ್ಯ, ಮಾಧವನಾಗಲು ಸಾಧ್ಯ, ಸಾಧನೆ ಮಾಡಲು ಸಾಧ್ಯ. ಎಲ್ಲ ಇದ್ದುಬಿಡ್ತು ಅಂದರೆ ಅವನಷ್ಟು ಮಂಗನಿಲ್ಲ, ಅವನಷ್ಟು ಅಸಡ್ಡಾಳನಿಲ್ಲ, ಮುಟ್ಟಾಳನಿಲ್ಲ ಅಂತ ಹೇಳ್ತೇವೆ. ಸೊ ಅಂಥ ಒಂದು ಪ್ರಭಾವ ಇವತ್ತು ಉದ್ಯೋಗದಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ಪರಸ್ಥಳ, ಪರವೂರು, ಪರದೇಶ, ರಾಜ್ಯಾಂಗ, UPSC, IAS, IPS, KS, ಬ್ಯಾಂಕಿಂಗ್, ಫಿನಾನ್ಸ್, VP, ಈ ಥರದ ಜನರಲ್ ಮ್ಯಾನೇಜರ್, DGM, ಈ ಥರದ ಮಟ್ಟದ ಒಂದು ಬಹುದೊಡ್ಡ ಉದ್ಯೋಗ ಸಾಧನೆ ಮಾಡಿಕೊಳ್ಳೋರಿಗೆ ವಿಶೇಷವಾದಂಥ ಒಂದು ದಿನ. ವೃಶ್ಚಿಕ ರಾಶಿ ಸ್ವಲ್ಪ ಊಟ ಉಪಚಾರಗಳಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ವಿಶೇಷ ಸ್ಥಾನ ಮಾನ ಗೌರವ ಪದವಿ ಪ್ರತಿಷ್ಠೆ ನೋಡತಕ್ಕಂಥ ಒಂದು ದಿನವ ಆಗಿರುತ್ತೆ. ದಿಢೀರ್ ಪ್ರಯಾಣ ಆಗ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ಬರ್ತಕ್ಕಂಥದ್ದು. ಧನುಸು ರಾಶಿ ಒಂಚೂರು ಯಾಕೋ ಕಟ್ಟಾಗ್ತಾಗೆ, ಯಾರೋ ಮಾಟ, ಪ್ರೇತ, ಉಚ್ಚಾಟನ, ಲಿಂಬು ಪ್ರಯೋಗ, ನಖಪ್ರಯೋಗ, ಏನೋ ಒಂದು ಪ್ರಯೋಗ ಆಗಿಬಿಟ್ಟಿದೆ, ಯಾಕೋ ತಟಸ್ಥ ಅನ್ನಿಸ್ತಕ್ಕಂಥದ್ದು. ಇವತ್ತೇನಾದರೂ ಕಲಹ, ಯಾರ್ದಾದ್ರೂ ಮಾತಾಡಿ ಏನಾದರೂ ಸಿಕ್ಕಾಕೋತೀರಾ, ಮಾತಿಲ್ಲ ದದ 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 ಅಂತ, ಏನೋ ಮಾನಸಿಕವಾಗಿ ದೈಹಿಕವಾಗಿ ನೋವು ತಿಂತಕ್ಕಂಥದ್ದು ಆಗಿಬಿಡುತ್ತೆ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ಏನಾದರೂ ಸರ್ಜರಿ ಆಗ್ತಕ್ಕಂಥ ಒಂದು ಪ್ರಾಬ್ಲಮ್ ಕೂಡ ಇರುತ್ತೆ. ಎಚ್ಚರಿಕೆ. ದಿಢೀರಂತ ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆ, ವಿಶೇಷವಾದಂಥ ಒಂದು ಸ್ಥಾನ ಪಡೆದರೂ ಒತ್ತಡ ತಡೆಯಲಾರದ ಭಾವ. ಮಕರ ರಾಶಿ ಎಸ್ಪೆಷಲಿ ಕುಜ 12 ಮನೆ, ವೆರಿ ಕೇರ್ಫುಲ್. ಚಂದ್ರನಿಗೂ 6 ಮನೆ, ಕುಜನಿಂದ 8 ಮನೆ ಚಂದ್ರ. ಸೊ ಏನಾದರೂ ಹೆಲ್ತ್ ವಿಚಾರ, ಗಾಡಿ ವಿಚಾರ, ಆಪರೇಷನ್, ಏನಾದರೂ ಈ ಶ್ರವಣ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದವ್ರಿಗೆ ಆಗ್ತಕ್ಕಂಥದ್ದಾಗುತ್ತೆ, ನಿಭಾಯಿಸ್ಕೊಳ್ಳಿ. ಆದರೂ ಇವತ್ತು ಆರೋಗ್ಯದಲ್ಲಿ ನಿಭಾಯಿಸ್ಕೊಬಿಡ್ತೀರಾ, ಎದ್ದು ನಿಂತ್ಕೊಬಿಡ್ತೀರ. ಡೋಂಟ್ ಟೇಕ್ ಇಟ್ ಟೂ ಮಚ್ ಪರ್ಸ್ನಲಿ. ಕುಂಭರಾಶಿ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಈ ಕಾಮಾಲೆ ರೋಗ, ಥಂಡಿ, ಡಸ್ಟ್ ಅಲರ್ಜಿ, ಇನ್ಫೆಕ್ಷನ್ಸ್ ಈ ಥರದ್ದು ಏನಾದರೂ ಇತ್ತು ಅಂದರೆ ಉಲ್ಪಣಿಸ್ತಕ್ಕಂಥದ್ದು ಇರುತ್ತೆ. ತುಂಬ ಹೊರೆ ಎತ್ಕೊಳಕ್ಕೆ ಹೋಗ್ಬಿಡಿ. ಇಫ್ ಯು ವಾಂಟ್ ಟು ರಿಲ್ಯಾಕ್ಸ್ ಈಟ್ ಸ್ಟ್ರೆಸ್ಡ್, ಡೋಂಟ್ ರೆಸ್ಟ್ ಟೂ ಮಚ್. ಮೀನರಾಶಿ ವಿಶೇಷ ಜ್ಞಾನ, ವಿಶೇಷ ಸನ್ಮಾನ, ವಿಶೇಷವಾದಂಥ ಧನ ಲಾಭ, ಪುತ್ರ ಲಾಭ, ಗೌರವ, ಹೆಸರು ನೋಡ್ತಕ್ಕಂಥ ದಿನ. ಆದರೂ ಯಾವುದಾದ್ರೂ ಒಂದು ಪೊಲೀಸ್ ಎನ್ಕ್ವೈರಿ, ಯಾವುದಾದ್ರೂ ಕೋರ್ಟ್ ಸಮಸ್ಯೆಗಳಿದ್ದರೆ ಅದು ಮತ್ತೆ ಉಲ್ಬಣ ಆಗ್ತಕ್ಕಂಥದ್ದು, ಏನೋ ಆತಂಕ ಉಂಡಿಸ್ತಕ್ಕಂಥದ್ದು, ಏನೋ ಗಾಬರಿ ಭಯ ಬೀಳಿಸ್ತಕ್ಕಂಥದ್ದು ಆಗುತ್ತೆ. ಯು ವಾಂಟ್ ಟು ಗೋ ಫಾರ್ ಎ ಕಿಟ್, ಮಗು ಮಾಡ್ಕೋಬೇಕು, ಹೋಗ್ಬನ್ನಿ. ತುಂಬ ಒಂದು ಒಳ್ಳೆಯ ದಿನ ಗರ್ಭಧಾನಕ್ಕೆ. ವಿಶೇಷವಾದಂಥ ಕೃಷ್ಣ ಪಕ್ಷದ ಪಂಚಮಿ ಮೇಲೆ, ಅದರ ಮೇಲೆ ವಿಶೇಷವಾಗಿ ಪೂಜ ನಕ್ಷತ್ರ, ಮಹಾನಕ್ಷತ್ರ, ತುಂಬ ದೊಡ್ಡ ನಕ್ಷತ್ರ. ಮಹಾನಕ್ಷತ್ರಕ್ಕಿಂತ
ಮಹಾನಕ್ಷತ್ರ ಐದೆ, ಅದೆಲ್ಲದಕ್ಕಿಂತ ಪೂರ್ಣ ಕುಂಭ ನಕ್ಷತ್ರ ಅಂತ ಪುಷ್ಯ. ಸೊ ಇವತ್ತೇನಾದರೂ ಮಗು ಮಾಡ್ಕೋಬೇಕು ಅಂದರೆ ಇಟ್ಸ್ ದ ಒನ್ ಆಫ್ ದ ಬೆಸ್ಟ್ ಡೇ. ಸಿಸೇರಿಯನ್ ಆಪರೇಷನ್ ಪಾಪು ಹೋಗಿ ಬನ್ನಿ, ಎಲ್ಲರಿಗೂ ಒಳ್ಳೇದಾಗಲಿ. ಗುರುಜಿ, ಸಾಕಷ್ಟು ವಿಚಾರಗಳನ್ನು ಇಂದು ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ್.